ಇದು ಕೆಲವೇ ದಿನಗಳ ಹಿಂದಿನ ಕತೆ ಒಂದೆಡೆ ಕೊರೋನಾ ಮಹಾಮಾರಿಯ ಕಾಟ ಇನ್ನೊಂದೆಡೆ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿಗಳ ಪರದಾಟ ಮತ್ತೊಂದೆಡೆ ಬಡವರ ಪಾಲಿಗೆ ಸ್ಪರ್ಧಾತ್ಮಕ ಜಗತ್ತೆಂಬುದು ಕೈಗೆಟುಕದ ಗಗನ ಕುಸುಮವಾಗಿದ್ದ ಸಮಯ ಇದೇ ವೇಳೆ ಬಡವರ ಕಷ್ಟಗಳಿಗೆ ಇತಿಶ್ರೀ ಹಾಡಲು ಬಂದನೊಬ್ಬ ನಾಯಕ ಆತ ಶಿಕ್ಷಣ ಕ್ಷೇತ್ರದಿಂದ ದೃಷ್ಟಿ ನೆಟ್ಟ ಕ್ಷಣದಿಂದ ಸೃಷ್ಟಿಯಾಯಿತೊಂದು ಹೊಸ ಇತಿಹಾಸ ಅದು ಕೆಲವೇ ದಿನಗಳ ಕಠಿಣ ಪರಿಶ್ರಮ ಇಂದು ಲಕ್ಷಾಂತರ ವಿದ್ಯಾರ್ಥಿಗಳ ಪಾಲಿಗೆ ಬೆಳಕು ಬಡವರ ಕೈಗೆಟುಕದ ಗಗನ ಕುಸುಮವಾಗಿದ್ದ ಕೆ ಎಸ್ ತರಬೇತಿಯನ್ನ ಉಚಿತವಾಗಿ ದೊರಕಿಸಿದ ಆಧುನಿಕ ಭಗೀರಥ ತಂತ್ರಜ್ಞಾನದ ಸದುಪಯೋಗದೊಂದಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿ ರಾಜ್ಯದೆಲ್ಲೆಡೆ ಸಂಚಲನ ಮೂಡಿಸಿದ ಸಂತೋಷ್ ಲಾಡ್ ಫೌಂಡೇಶನ್ ಆಪ್ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಇ ನೋಟ್ ಸೇರಿದಂತೆ ಹಲವಾರು ಸೌಲಭ್ಯಗಳನ್ನು ಹೊಂದಿರುವ ಆಪ್ ಅಂಗೈಯಲ್ಲಿ ವೈವಿಧ್ಯಮಯ ಮಾಹಿತಿ ಒದಗಿಸುವುದೇ ನಮ್ಮ ಗುರಿ ಸ್ಪರ್ಧಾರ್ಥಿಗಳ ಬಾಳಿನ ಆಶಾಕಿರಣ ಸಂತೋಷ್ ಲಾಡ್ ಫೌಂಡೇಶನ್ ಸ್ಪರ್ಧಾತ್ಮಕ ಪರೀಕ್ಷಾ ಲೋಕದಲ್ಲೊಂದು ಸಾರ್ಥಕ ಸಂತೋಷ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಗಮಣ್ಣ ಚೌಲ ಪ್ರೀತಿಯ ಸ್ಪರ್ಧಾ ಮಿತ್ರರೇ ಎಲ್ಲರಿಗೂ ಸಂತೋಷ್ ಲಾಟ್ ಫೌಂಡೇಶನ್ ಎಜುಕೇಷನ್ಗೆ ಸ್ವಾಗತ ಸುಸ್ವಾಗತ ಈಗಲೇ ಒಂದು ಮುಂಚೆ ನೀವು ಒಂದು ವಿಡಿಯೋದನ್ನು ನೋಡಿದ್ರಿ ಆ ಒಂದು ವಿಡಿಯೋ ನೋಡಿದಾಗ ನಿಮಗೇನು ತಿಳಿತು ಅನ್ನೋದನ್ನು ನೀವು ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ ಆಧುನಿಕ ಜಗತ್ತಿನಲ್ಲಿ ಆಧುನಿಕ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಇಂಥ ಒಂದು ವ್ಯವಸ್ಥೆಯನ್ನು ಒದಗಿಸಿಕೊಟ್ಟ ಒಬ್ಬ ನಾಯಕರು ಯುವ ಧುರಿಣರು ಕೂಡ ಸ್ಪರ್ಧಾ ಆಕಾಂಕ್ಷಿಗಳು ಕೂಡ ಆಗಿರ್ತಕ್ಕಂಥ ಸಂತೋಷ್ ಲಾಡ್ ಸರ್ ಅವರಿಗೆ ನಾವು ಇಲ್ಲಿಂದ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು ಆ ಒಂದು ವ್ಯವಸ್ಥೆಯನ್ನು ಈಗಿನ ಕಾಲದಾಗ ಎಲ್ಲರೂ ಈಗ ಸ್ವಾರ್ಥಿಗಳಾಗಿ ಬಿಟ್ಟಿದ್ದಾರೆ ಅಂಥ ಒಂದು ಜಗತ್ತಿನಲ್ಲಿ ಇಂಥ ಒಂದು ಜಗತ್ತಿನಲ್ಲಿ ಅವರು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ಹಾಗೆ ಒಂದು ಸ್ಟುಡಿಯೋಗಳನ್ನು ಮಾಡಿ ಎಲ್ಲಿ ಇರ್ತಿರೋ ಅಲ್ಲಿಗೆ ಒಂದು ವಿಷಯವನ್ನು ತಲುಪಿಸಬೇಕು ಬಡ ವಿದ್ಯಾರ್ಥಿಗಳಿಗೆ ಇದು ಅವಕಾಶ ಹೋಗಬೇಕು ಅನ್ನೋ ಕಾರಣಕ್ಕಾಗಿ ಆ ಒಂದು ಸಂತಲ ಸರ್ ಅವರು ಒಂದು ಸಿಸ್ಟಮನ್ನು ವ್ಯವಸ್ಥೆಯನ್ನು ಏರ್ಪಡಿಸಿದ್ದಾರೆ ಈ ಒಂದು ವ್ಯವಸ್ಥೆಯನ್ನು ನೀವು ಸದುಪಯೋಗಪಡಿಸ್ಕೊಳ್ಬೇಕು ನೀವು ಮನೆಯಲ್ಲೇ ಕೂತ್ಕೊಂಡು ಎಲ್ಲಿದ್ದಿರ್ತೀರೋ ಅಲ್ಲೇ ನಿಮಗೆ ರೀಚ್ ಆಗಲಿ ಅಂಥೇಳಿ ಈ ಆನ್ಲೈನ್ ಕ್ಲಾಸ್ಗಳ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲ ಆಗುವಾಗೆ ಎಲ್ಲ ವಿಷಯಗಳನ್ನು ಒಳ್ಳೆ ಒಳ್ಳೆ ಟೀಚರ್ಸನ್ನು ತಂದು ನಿಮಗೆ ವಿಷಯವನ್ನು ಬೋಧನೆ ಮಾಡ್ತಾ ಇದ್ದಾರೆ ಇಂಥ ಒಂದು ವ್ಯವಸ್ಥೆಯನ್ನು ಈಗಿನ ಕಾಲದಲ್ಲಿ ನಮ್ಮ ಕರ್ನಾಟಕದಲ್ಲಿ ಏಕೈಕ ವ್ಯಕ್ತಿ ಅಂದರೆ ಏನು ತಪ್ಪ ಹಾಕಿಲ್ಲ ಅದು ಉಚಿತವಾಗಿ ಇಂಥ ವ್ಯವಸ್ಥೆಯನ್ನು ಯಾರೂ ಇಲ್ಲಿವರೆಗೂ ಮಾಡಿಲ್ಲ ಅಂತ ನನಗೆ ಅನಿಸ್ತದೆ ಅಂಥ ಒಂದು ವ್ಯವಸ್ಥೆಯನ್ನು ಒದಿಸಿಕೊಟ್ಟ ಆ ಸಂತೋಷ್ ಲಾಡ್ ಸರ್ ಅವರಿಗೆ ನಾವು ಎಲ್ಲರೂ ಇಲ್ಲಿಂದನೇ ಒಳ್ಳೆಯದಾಗಲಿ ಅಂತ ಹಾರೈಸೋಣ ಅವ್ರು ನೂರು ವರ್ಷಗಳ ಕಾಲ ಸುಖವಾಗಿ ಬಾಳಲಿ ಅಂತ ಹೇಳಿ ಹಾರೈಸ್ತಾ ನಾನು ಇವತ್ತಿನ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೇನೆ ಪ್ರೀತಿಯ ಸ್ಪರ್ಧಾ ಮಿತ್ರರೇ ನಾವು ಐದಾರು ಕ್ಲಾಸ್ಗಳಿಂದ ಕಳೆದ ಕ್ಲಾಸಿನಲ್ಲಿ ನಾವು ಮಧ್ಯ ಭಾರತ ಇತಿ ಇತಿಹಾಸವನ್ನು ನೋಡ್ತಾ ಬರ್ತಿದ್ದೀವಿ ನಾವು ಭಾರತದಲ್ಲಿ ಸ್ಥಾಪನೆಯಾದ ಇಸ್ಲಾಂ ಸಾಮ್ರಾಜ್ಯದ ಬಗ್ಗೆ ದೆಹಲಿ ಸುಲ್ತಾನ್ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀವಿ ಪ್ರೀತಿಯ ಸ್ಪರ್ಧಾ ಮಿತ್ರರೇ ನಾವು ಕ್ಲಾಸ್ಗಳನ್ನು ಮಾಡ್ತಿರಬೇಕಾದ್ರೆ ನೀವು ನಾನು ಹೇಳ್ತಿದ್ದೀನಿ ನಾನು ಒಂದು ಕಳೆ ಕ್ಲಾಸ್ ಹೇಳಿದ್ದೀನಿ ನಾನು ಒಂದು ಬುಕ್ಕು ಒಂದು ಪೆನ್ ತೆಗೆದುಕೊಡ್ಬೇಕು ಯಾಕಂದರೆ ನಾನು ಇಲ್ಲಿ ಪಿ ಡಿ ಎಫ್ ಬರ್ತಿರೋಂಗಿಲ್ಲ ನಾನು ಯಾವ ಥರ ಟೀಚ್ ಮಾಡ್ತಾ ಹೇಳ್ತಾ ಬರಿತಾ ಪಾಯಿಂಟ್ಸ್ ಪಾಯಿಂಟ್ಸ್ ಬರ್ತಾ ಹೋಗ್ತೀನೋ ಅದೇ ಥರ ನೀವು ನಿಮ್ಮ ನೋಟ್ಸ್ಗಳನ್ನು ನೀವು ಅದೇ ಥರ ಪಾಯಿಂಟ್ಸ್ ಪಾಯಿಂಟ್ಸ್ಗಳನ್ನು ಇರಿ ನಿನ್ನೆ ಒಬ್ಬರು ಮೆಷಿನ್ ಬಗ್ಗೆ ತಿಳಿಸಿದ್ರು ಸರ್ ನೀವು ಬೋರ್ಡ್ ಮೇಲೆ ಬರೆದ ಮೇಲೆ ಒಂದು ಮೂವತ್ತು ಸೆಕೆಂಡ್ ಕಾಲ ನೀವು ಸಾಯಿಡ್ನಲ್ರಿ ನಾವು ಅದನ್ನು ಸ್ಕ್ರಿಚ್ ಶಾರ್ಟ್ ತೊಗೊಳ್ತೀವಿ ನಮ್ಗೆ ಓದಕ್ಕೆ ಅನುಕೂಲ ಆಗ್ತದ ಅಂಥೇಳಿ ಓಕೆ ಅದೇ ಥರ ನಾನು ಬೋರ್ಡ್ ತುಂಬಿದ ತಕ್ಷಣ ಸ್ವಲ್ಪ ಸೈಡ್ ನಿಂತಿರ್ತೀನಿ ಅವಾಗ ನೀವು ಆ ಸ್ಕ್ರಿಚ್ ಶಾರ್ಡ್ ತಕ್ಷಣ ಮತ್ತೆ ನಾನು ಸ್ಲೈಡನ್ನು ಚೇಂಜ್ ಮಾಡ್ತೀನಿ ಓಕೆ ಪ್ರೀತಿಯ ಆತ್ಮೀಯ ಸ್ಪರ್ಧಾ ಮಿತ್ರರೇ ಈಗ ನಾವು ನಿನ್ನೆ ನಾಲ್ಕು ಸಂತತಿಗಳ ಬಗ್ಗೆ ಓದಿದ್ದೀವಿ ಮೊದಲನೇ ಸಂತತಿ ಗುಲಾಮಿ ಸಂತತಿ ಅಂಥೇಳಿ ಎರಡನೇದು ಕಿಲ್ಜಿ ಸಂತತಿ ಮೂರನೇದು ತುಗಲಕ್ ಸಂತತಿ ನಾಲ್ಕನೇದು ಸಯ್ಯದ್ ಸಂತತಿ ಅಂತೇಳಿ ಈ ನಾಲ್ಕು ಸಂತತಿಗಳ ಬಗ್ಗೆ ಓದ್ತಾ ಬಂದಿದ್ದೀವಿ ನಾವು ಗುಲಾಮಿ ಸಂತತಿ ಅದು ಗುಲಾಮರ ಆಳ್ವಿಕೆ ಮಾಡಿದ್ದಕ್ಕೆ ಗುಲಾಮ ಸಂತತಿ ಅಂತ ಬರ್ತದೆ ಇನ್ನು ಕಿಲ್ಜಿ ಸಂತತಿ ಅಂದ್ರೆ ಅವರು ಕಿಲ್ಜಿ ಗ್ರಾಂತ ಬಂದಿರ್ತಾರೆ ತುಗಲಕ್ ಅನ್ನೋದು ಅದು ಮಣೆತನದ ಹೆಸರು ಸಯ್ಯದ್ ಅನ್ನೋದು ಅದು ಪಂಗಡದ ಹೆಸರು ಈ ಒಂದು ನಾಲ್ಕು ಸಂತಿಯನ್ನು ನೋಡಿದೀವೋ ಇದರಲ್ಲಿ ಅತಿ ದೀರ್ಘ ಅವಧಿಗೆ ಆಳ್ವಿಕೆ ಮಾಡಿದ ಸಂತತಿ ಯಾವುದು ಅಂದರೆ ತಗುಲಕ್ಕೆ ಸಂತತಿ ತೊಂಬತ್ನಾಲ್ಕು ವರ್ಷಗಳ ಆಳ್ವಿಕೆ ಮಾಡಿದ್ದಾರೆ ಇನ್ನು ಅತಿ ಕಡಿಮೆ ಅವಧಿಗೆ ಮತ್ತು ಪ್ರಸಿದ್ಧವಾಗಿ ಆಳ್ವಿಕೆ ಮಾಡಿದ ಮನೆತನ ಯಾವುದು ಅಂದರೆ ಕಿಲ್ಜಿ ಮನೆತನ ಅಂತ ಹೇಳಿದೀವಿ ಅಲ್ಲ ಒಂದು ಬಗ್ಗೆ ನಾವು ಎಲ್ಲವನ್ನು ಅಧ್ಯಯನ ಮಾಡಿದ್ದೀವಿ ಈಗ ನಾವು ನಾಲ್ಕು ಸಂತತಿಗಳು ಓದಿದ ನಂತರ ಆ ನಾಲ್ಕನೇ ಸಂತತಿ ಆಗಿರ್ತಕ್ಕಂಥ ಸೈಯ್ಯದ್ ಸಂತತಿಯಲ್ಲಿ ಕೊನೆಯದವರೆಗೆ ಬರ್ತಾನೆ ಅಲ್ಲಾವುದ್ದೀನ್ ಅಲಂ ಶಾ ಅಂತೇಳಿ ಆತನ ಕಾಲದಾಗ ಒಬ್ಬ ಮಂತ್ರಿ ಇದ್ದ ಬಂದ್ರಿದ್ದ ಬಹಲುಲ್ ಲೋಧಿ ಅಂತೇಳಿ ಆ ಬಹಲುಲ್ಲ ಲೋಧಿ ಮಾಡ್ತಾನೆ ಅಂತಂದ್ರೆ ಆ ಒಂದು ಅಲ್ಲಾವುದ್ದೀನ್ ಅಲಂಶಾನ ವಿರುದ್ಧ ದಂಗೆ ಎದ್ದು ಅಲ್ಲಾವುದ್ದೀನ್ ಅಲಂ ಏನು ಮಾಡ್ತಾನಂದ್ರೆ ಸಂಪೂರ್ಣವಾಗಿ ಸೋಲಿಸ್ತಾನೆ ಸೋರಿಸಿ ಅಲ್ಲಿ ನೇರಿ ಆಳ್ವಿಕೆ ಆರಂಭಿಸಿದ ಅದನ್ನ ನಾವು ಮುಂದಿನ ಅವಧಿಯನ್ನು ಏನು ಕರೆದೀವಿ ಅಂದರೆ ಲೋಧಿ ಮನೆತನ ಲೋಧಿ ಸಂತತಿ ಅಂತೇಳಿ ನಾವು ಕರಿತೀವಿ ಹಾಗಾದ್ರೆ ದೆಹಲಿಯಲ್ಲಿ ಆಳ್ವಿಕೆ ಮಾಡಿದ ಐದನೇ ಮನೆತನ ಯಾವುದಂದ್ರೆ ಲೋಧಿ ಮನೆತನ ಎಷ್ಟನೇ ಮನೆತನ ಐದನೇ ಮನೆತನ ಲೋಧಿ ಮನೆತನ ಅಂತ ಬರ್ತದೆ ದೆಹಲಿಯನ್ನು ಆಳಿದ ಐದನೇ ಯಾವುದು ಯಾವುದಂದ್ರೆ ಲೋಧಿ ಮಣೆತನ ಲೋಧಿ ಮಣೆತನ ಅಥವಾ ಲೋಧಿ ಸಂತತಿ ಅಂತ ಕರಿತೀವಿ ನಾವು ಈ ಲೋಧಿ ಸಂತತಿ ಆಳ್ವಿಕೆ ಮಾಡಿದ್ದು ಲೋಧಿ ಸಂತತಿ ಆಳ್ವಿಕೆ ಮಾಡಿದ್ದು ಎಲ್ಲಿಂದ ಎಲ್ಲಿವರೆಗೆ ಅಂತಂದರೆ ಕ್ರಿಸ್ತ ಶಕ ಹದಿನೈದು ಹದಿನಾಲ್ಕು ನೂರ ಐವತ್ತೊಂದರಿಂದ ಹದಿನೈದು ನೂರ ಇಪ್ಪತ್ತಾರು ಹದಿನೈದು ನೂರ ಇಪ್ಪತ್ತಾರು ಲೋಧಿ ಸಂತತಿ ಆಳ್ವಿಕೆ ಮಾಡಿದ್ದು ಹದಿನಾಲ್ಕುನೂರ ಐವತ್ತೊಂದರಿಂದ ಹದಿನೈದು ನೂರ ಇಪ್ಪತ್ತಾರವರೆಗೆ ಈ ಒಂದು ಲೋಧಿ ಮನೆತನ ಆಳ್ವಿಕೆ ಮಾಡಿದೆ ಹಾಗಾದ್ರೆ ಈಗ ದೆಹಲಿಯಲ್ಲಿ ಲೋಧಿ ಮನೆತನ ಅಂತ ಆಳ್ವಿಕೆ ಮಾಡ್ತಿರ್ತದ ನೋಡೋಣ ಲೋಧಿ ಮನೆತನ ಅಂತೇಳಿ ಹಾಗಾದ್ರೆ ಇದಕ್ಕೆ ಲೋಧಿ ಮನೆತನ ಅಂತ ಯಾಕೆ ಬಂತು ಅಂತಂದ್ರೆ ಅಫ್ಘಾನಿಸ್ತಾನದಲ್ಲಿ ಒಂದು ಪಂಗಡ ಇತ್ತು ಅಫ್ಘಾನ್ ಪಂಗಡ ಅಂತೇಳಿ ಯಾವ ಪಂಗಡ ಅಫ್ಘಾನ್ ಪಂಗಡ ಅಂತೇಳಿ ಈ ಅಫ್ಘಾನ್ ಪಂಗಡಕ್ಕೆ ಸೇರಿದ ಒಂದು ಬುಡಕಟ್ಟು ಲೋಧಿ ಅನ್ನುವ ಬುಡಕಟ್ಟು ಅಫ್ಘಾನಿಸ್ತಾನದ ಒಂದು ಪಂಗಡ ಯಾವುದು ಅಫ್ಘಾನ್ ಪಂಗಡ ಆ ಹೇಳಿದೆ ನಾನು ಐದು ಸಂತತಿಯಲ್ಲಿ ಮೊದಲ ನಾಲ್ಕು ಮನೆತನಗಳು ನಾಲ್ಕು ಸಂತತಿಗಳು ಅವು ಟರ್ಕಿ ಪಂಗಡಕ್ಕೆ ಸೇರಿವೆ ಟರ್ಕಿ ಪಂಗಡಕ್ಕೆ ಸೇರಿವೆ ಇನ್ನು ಕೆಲವು ಐದನೇ ಯಾವುದು ಯಾವುದಂತಂದರೆ ಲೋಧಿ ಮನೆತನ ಅದು ಅಫನ ಪಂಗಡಕ್ಕೆ ಸೇರಿದೆ ಅಫನ್ ಪಂಗಡಕ್ಕೆ ಸೇರಿರುವ ಒಂದು ಬುಡಕಟ್ಟು ಲೋಧಿ ಬುಡಕಟ್ಟು ಆ ಲೋಧಿ ಬುಡಕಟ್ಟಿಗೆ ಸೇರಿದ ವ್ಯಕ್ತಿ ಆಗಿದ್ದಕ್ಕಾಗಿ ಅದನ್ನು ಲೋಧಿ ಸಂತತಿ ಅಂತ ಕರಿತೀವಿ ಹಾಗಾದ್ರೆ ಲೋಧಿ ಸಂತತಿಯ ಸ್ಥಾಪಕ ಯಾರು ಅಂತಂದ್ರೆ ಬಹಲುಲ್ ಲೋಧಿ ಲೋಧಿ ಬಹಲುಲ್ ಲೋಧಿ ಅಂತೇಳಿ ಬರ್ತಾನೆ ಲೋಧಿ ಸಂತತಿಯ ಸ್ಥಾಪಕ ಬಹಲುಲ್ ಲೋಧಿ ಗೊತ್ತಿರಬೇಕು ಲೋಧಿ ಸಂತತಿಯ ಸ್ಥಾಪಕ ಲೋಧಿ ಅಂತ ಬರ್ತಾನೆ ಈತನ ಆಳ್ವಿಕೆ ಮಾಡಿದ್ದು ಹದಿನಾಲ್ಕು ನೂರ ಐವತ್ತೊಂದರಿಂದ ಎಂಬತ್ತೊಂಬತ್ತರವರೆಗೆ ಹಿಂಗ ಲೋಧಿ ಸಂತತಿ ಅಂತ ಆಳ್ವಿಕೆ ಮಾಡಿದ ಮೊದಲ ಧೋರಣೆ ಅಂದ್ರೆ ಬಹಲು ಲೋಧಿ ಅಂತೇಳಿ ಯಾವ ಲೋಧಿ ಬಹಲು ಲೋಧಿ ಈತನು ಆ ಒಂದು ಸಯ್ಯ ಸಂತತಿಯ ಕೊನೆದವರಾಗಿರ್ತಕ್ಕಂಥ ಕಿಜರ್ ಖಾನನ ಕಿಝ ಸಾರಿ ಅಲ್ಲಾವುದ್ದೀನ್ ಅಲಂ ಶಾನ್ ಸೋಲಿಸಿ ಅಲ್ಲಿ ಆಳ್ವಿಕೆ ಬರ್ತಾನೆ ಈತನು ಅಫ್ಘಾನಿಸ್ತಾನದ ಅಫ್ಘಾನ್ ಪಂಗಡದ ಲೋಧಿ ಎಂಬ ಬುಡಕಟ್ಟಿಗೆ ಸೇರಿದವನು ಯಾವ ಬುಡಕಟ್ಟಿಗೆ ಲೋಧಿ ಎಂಬ ಬುಡಕಟ್ಟಿಗೆ ಸೇರಿದವನು ಲೋಧಿ ಎಂಬ ಬುಡಕಟ್ಟಿಗೆ ಸೇರಿದವನು ಈತನು ಬಹಲು ಲೋಧಿ ಅಂತೇಳಿ ಈತನು ಆ ಸಯ್ಯ ಸಂತತಿಯನ್ನು ಅವನತಿ ಮಾಡಿ ದೆಹಲಿಯಲ್ಲಿ ತನ್ನ ಆಳ್ವಿಕೆ ಆರಂಭಿಸಿದವನು ಯಾರು ಅಂದರೆ ಬಹಲು ಲೋಧಿ ಅಂತ ಬರ್ತಾನೆ ಬಹಲು ಲೋಧಿ ಅಂತೇಳಿ ಈತನು ಕೆಲವು ವರ್ಷಗಳ ಕಾಲ ಆಳ್ವಿಕೆ ಮಾಡಿದ ಈ ಒಂದು ಸಂತತಿಯಲ್ಲಿ ಆಳ್ವಿಕೆ ಮಾಡಿದ ಪ್ರಸಿದ್ಧ ಬರ್ತಾನೆ ಸಿಕಂದರ್ ಲೋಧಿ ಅಂತೇಳಿ ಪ್ರಸಿದ್ಧ ದೊರೆ ಸಿಕಂದರ್ ಲೋಧಿ ಸಿಕಂದರ್ ಲೋಧಿ ಅಂತೇಳಿ ಬರ್ತಾನ ಹದಿನಾಲ್ಕು ನೂರ ಎಂಬತ್ತೊಂಬತ್ತರಿಂದ ಹದಿನೈದು ನೂರ ಹದಿನೇಳು ಬಲು ಸಿಕಂದರ್ ಲೋಧಿ ಅಂತೇಳಿ ಈತನು ಲೋಧಿ ಸಂತತಿಯ ಪ್ರಸಿದ್ಧ ದೊರೆ ಲೋಧಿ ಸಂತತಿಯ ಪ್ರಸಿದ್ಧ ದೊರೆ ಯಾರು ಅಂದ್ರ ಸಿಕಂದರ್ ಲೋಧಿ ಅಂತೇಳಿ ಈತನು ಪ್ರಸಿದ್ಧ ದೊರೆಯಾಗಿ ಆಳ್ವಿಕೆ ಆರಂಭಿಸಿದ ಈತನು ಆಳ್ವಿಕೆ ಮಾಡ್ತಿರ್ಬೇಕಾದ್ರ ಲೋಧಿ ಸಂತತಿಯಲ್ಲಿ ಪ್ರಸಿದ್ಧ ಅರಸ ಅಂತ ಹೇಳ್ತೀವಿ ನಾವು ಇವನನ್ನು ಪ್ರಸಿದ್ಧ ದೊರೆ ಲೋಧಿ ಸಂತತಿಯ ಪ್ರಸಿದ್ಧ ದೊರೆ ಯಾರು ಅಂದರೆ ಈ ಒಂದು ಬಹಲು ಲೋಧಿ ಪ್ರಸಿದ್ಧ ದೊರೆ ಬಹಲು ಲೋಧಿ ಅಂತೇಳಿ ಈತನು ಆಳ್ವಿಕೆ ಮಾಡ್ತಾನೆ ಈತನು ಆಳ್ವಿಕೆ ಮಾಡ್ತಿರ್ಬೇಕಾದ್ರೆ ಈತನು ಮಾಡಿದ ಕೆಲಸ ಏನಂತಂದ್ರೆ ಒಂದು ಆಗ್ರಾ ನಗರ ಅಂತ ಬರ್ತದೆ ಇಲ್ಲೊಂದು ಯಮುನಾಥದೋ ಆ ಯಮುನಾ ನದಿಯ ದಂಡೆಯ ಮೇಲೆ ಯಾವ ದಂಡೆಯ ಮೇಲೆ ಯಮುನಾ ನದಿಯ ದಂಡೆಯ ಮೇಲೆ ಆಗ್ರಾ ನಗರವನ್ನ ನಿರ್ಮಾಣ ಮಾಡಿದ ಯಮುನಾ ನದಿಯ ದಂಡೆಯ ಮೇಲೆ ಒಂದು ನಗರವನ್ನ ನಿರ್ಮಾಣ ಮಾಡಿದ ಆಗ್ರಾ ನಗರ ಅಂತೇಳಿ ಗೊತ್ತಿರಬೇಕಿದು ತಾನೇನೆ ಒಂದು ಮುಬಾರಕ್ ಶಾ ಕೂಡ ಒಂದು ಮುಬಾರಕಾಬಾದ್ ನಗರ ನಿರ್ಮಾಣ ಮಾಡಿದ್ದ ಆತನು ಕೂಡ ಯಮುನಾ ನದಿಯ ದಂಡೆಯ ಮೇಲೆ ಈತನು ಯಮುನಾ ನದಿಯ ದಂಡೆಯ ಮೇಲೆ ಒಂದು ನಗರವ ನಿರ್ಮಾಣ ಮಾಡ್ತಾನೆ ಆಗ್ರಾ ನಗರ ಅಂತೇಳಿ ಯಾವ ನಗರ ಆಗ್ರಾ ನಗರ ಅಂತೇಳಿ ನಿರ್ಮಾಣ ಮಾಡಿದ ಈತನು ಮಾಡಿದ ಇನ್ನೊಂದು ಕೆಲಸ ಏನಂತಂದ್ರ ನಾವು ಅಲ್ಲಿ ಮಧ್ಯ ಭಾರತದಲ್ಲಿ ಅಥವಾ ಕಿಲ್ಜಿ ಬಗ್ಗೆ ಓದುವಾಗ ಭೂಮಾಪನ ಕೈಗೊಂಡ ಮೊದಲ ಸುಲ್ತಾನ ಯಾರು ಹೇಳಿದ್ವಿ ನಾವು ಅಲ್ಲದ ಕಿಲ್ಜಿ ಅಂತ ಹೇಳ್ತೀವಿ ಆದರೆ ಆ ಭೂಮಾಪನವನ್ನು ಮಾಡುವ ಸಲುವಾಗಿಯೇ ಒಂದು ಭೂಮಾಪನವನ್ನ ಕಂಡಿಡಿದ ಭೂಮಿಯನ್ನು ಸರ್ವೆ ಮಾಡುವ ಸಲುವಾಗಿಯೇ ಒಂದು ಭೂ ಸರ್ವೇ ಮಾಡುವ ಸಲುವಾಗಿಯೇ ಒಂದು ಭೂಮಾಪನವನ್ನು ಕಂಡಿಡ್ತಾನೆ ಅದಕ್ಕ ಏನು ಹೆಸರಿಟ್ಟ ಅಂದ್ರೆ ಸಿಕಂದರ್ ಎ ಘಾಜ್ ಅಥವಾ ಘಾಜ್ ಎ ಸಿಕಂದರ್ ಅಂತೇಳಿ ಹೆಸರನ್ನು ಕೊಡ್ತಾನೆ ಸಿಕಂದರ್ ಎ ಘಾಜ್ ಅಥವಾ ಗಾಜ್ ಎ ಸಿಕಂದಾರ್ ಅಂತೇಳಿ ಹೆಸರನ್ನು ಕೊಟ್ಟ ಸಿಕಾಂದಾರ್ ಎ ಘಾಜ್ ಅಥವಾ ಗಾಜ್ ಎ ಸಿಖಂದಾರ್ ಅಂತೇಳಿ ಒಂದು ಹೆಸರನ್ನ ಕೊಟ್ಟ ಘಾಜ್ ಎ ಸಿಕಾಂದಾರ್ ಅಥವಾ ಸಿಕಾಂದಾರ್ ಎ ಘಾಜ್ ಅಂತೇಳಿ ಭೂಮಿಯನ್ನ ಅಳತೆ ಮಾಡುವ ಸಲುವಾಗಿಯೇ ಒಂದು ಭೂಮಾಪನವನ್ನ ಕಂಡು ಅದರ ಹೆಸರು ಸಿಕಾಂದಾರ್ ಎ ಘಾಜ್ ಅಥವಾ ಘಾಜ್ ಎ ಸಿಕ್ಕಂದಾರ್ ಅಂತೇಳಿ ಕಂಡಿಡ್ತಾನೆ ಹಿಂಗ ಈತನು ಆಳ್ವಿಕೆ ಮಾಡಬೇಕಾದ್ರೆ ಆಳ್ವಿಕೆ ಮಾಡ್ತಿರಬೇಕಾದ್ರೆ ಈತನು ಇನ್ನೊಂದು ಮಾಡಿದ ಕೆಲಸ ಏನಂತಂದ್ರ ಈ ಕಡೆ ಉತ್ತರ ಪ್ರದೇಶದಲ್ಲಿ ಒಂದು ಮತ್ತೊ ನಾವ ನೋಡ್ತಾ ಬಂದಿದ್ವಿ ಲೋಧಿ ಮನೆತನ ಬಗ್ಗೆ ಲೋಧಿ ಮಣೆತನದ ಪ್ರಸಿದ್ಧ ದೊರೆ ಯಾರು ಅಂತಂದ್ರ ಸಿಕಂದರ್ ಲೋಧಿ ಅಂತೇಳಿ ಯಾರು ಸಿಕಂದರ್ ಲೋಧಿ ಅಂತೇಳಿ ಆತನ ಮಾಡಿದ ಪ್ರಮುಖ ಎರಡು ಕೆಲಸಗಳು ಆತನು ಯಮುನಾ ನದಿ ದಂಡೆಯ ಮೇಲೆ ಯಾವ ನಗರವನ್ನ ಆಗ್ರಾ ನಗರವನ್ನ ನಿರ್ಮಾಣ ಮಾಡಿದ ಯಮುನಾ ನದಿಯ ದಂಡೆಯ ಮೇಲೆ ಆಗ್ರಾ ನಗರವನ್ನ ನಿರ್ಮಾಣ ಮಾಡ್ತಾನೆ ಇನ್ನೊಂದು ಆತನು ಭೂಮಿಯನ್ನ ಸರ್ವೆ ಮಾಡೋ ಸಲುವಾಗಿಯೇ ಭೂಮಿಯನ್ನು ಸರ್ವೆ ಮಾಡೋ ಸಲುವಾಗಿಯೇ ಆತನು ಭೂಮಾಪನವನ್ನು ಹುಟ್ಟಾಕಿದ ಭೂಮಾಪನವನ್ನ ಹುಟ್ಟಾಕ್ತಾನೆ ಅಹ್ ಯಾವುದಂದ್ರ ಸಿಕರ್ ಎ ಘಾಜ್ ಅಂತೇಳಿ ಸಿಕಂದರ್ ಎ ಘಾಜ್ ಅಂತೂಮಾನ ಹುಟ್ಟಾಕಿದ ಹಿಂಗ ಸಿಕಂದರ್ ನೋಡಿ ಪ್ರಸಿದ್ಧರಿಗೆ ಆಳ್ವಿಕೆ ಮಾಡ್ತಿದ್ದ ಆಳ್ವಿಕೆ ಮಾಡ್ತಿರ್ಬೇಕಾದ್ರ ಆಳ್ವಿಕೆ ಮಾಡ್ತಿರ್ಬೇಕಾದ್ರೆ ಈತನು ಮಥುರಾ ಅಂತ ಬರ್ತದೆ ಉತ್ತರ ಪ್ರದೇಶದಲ್ಲಿ ಮಥುರಾ ಅಂತ ಬರ್ತದೆ ಮಥುರಾ ಮತ್ತು ಮಧ್ಯ ಪ್ರದೇಶದಲ್ಲಿ ಒಂದು ಸ್ಥಳ ಬರ್ತದೆ ಚಂದೇರಿ ಅಂತೇಳಿ ಮಥುರಾ ಮತ್ತು ಮಧ್ಯ ಪ್ರದೇಶದಲ್ಲಿ ಚಂದೇರಿ ಅಂತ ಬರ್ತದ ಈ ಚಂದೇರಿ ಎಂಬ ಸ್ಥಳದಲ್ಲಿ ಚ ಲೋಧಿ ಸಂತತಿಯನ್ನು ನೋಡ್ತಾ ಬರ್ತಾ ಇದ್ದೀವಿ ಅದರಲ್ಲಿ ಲೋಧಿ ಸಂತತಿಯ ಪ್ರಸಿದ್ಧವರೆಯಾಗಿರ್ತಕ್ಕಂಥ ಸಿಕ್ಕಂದರ್ ಲೋಧಿ ಅಂತೇಳಿ ನಾವು ನೋಡ್ತಾ ಬರ್ತಾ ಇದ್ದೀವಿ ಆ ಸಿಕಂದರ್ ಲೋಧಿ ಮಾಡಿದ ಕೆಲಸ ಏನಂತಂದ್ರೆ ಒಂದು ಸಿಕಂದರ್ ಎ ಗಾಜ್ ಎಂಬ ಭೂಮಾಪನ ಹುಟ್ಟಾಕಿದ ಇನ್ನೊಂದು ಆಗರ್ ನಗರ ನಿರ್ಮಾಣ ಮಾಡ್ತಾನೆ ಯಮುನಾ ನದಿ ದಂಡೆ ಮೇಲೆ ಆಗರ ನಗರವನ್ನು ನಿರ್ಮಾಣ ಮಾಡ್ತಾನೆ ನಿರ್ಮಾಣ ಮಾಡಿ ಆಳ್ವಿಕೆಯನ್ನು ಮಾಡ್ತಿರ್ತಾನೆ ಆತನು ಮಾಡಿದ ಇನ್ನೊಂದು ಕೆಲಸ ಏನಂತಂದರೆ ಮಥುರಾ ಮತ್ತು ಚಂದೆಗಳ ಮೇಲೆ ದಾಳಿ ಮಾಡಿ ಮಥುರಾ ಮತ್ತು ಚಂದ್ರಗಳ ಮೇಲೆ ದಾಳಿ ಮಾಡಿ ಆತನು ಹಿಂದೂ ದೇವಾಲಯವನ್ನು ನಾಶ ಮಾಡ್ತಾನೆ ಇದು ಒಂದು ಮಥುರಾ ಮತ್ತು ಚಂದ್ರಗಳ ಮೇಲೆ ದಾಳಿ ಮಾಡಿ ಹಿಂದೂ ದೇವಾಲಯಗಳನ್ನು ನಾಶ ಮಾಡಿದ ಆ ನಾಶ ಮಾಡಿ ಆತನು ಮಾಡಿದ ಕೆಲಸ ಏನಂತಂದರೆ ಆ ಹಿಂದೂ ದೇವಾಲಯದ ಚೂರುಗಳನ್ನು ದೇವಾಲಯದ ಕಲ್ಲಿರ್ತಾವಲ್ಲ ಆ ದೇವಾಲಯ ಕಲ್ಲಿನ ಚೂರುಗಳನ್ನು ತೊಗೊಂಡು ಹೋಗಿ ಆತನು ಏನು ಮಾಡಿದ ಅಂತಂದ್ರೆ ಆ ತನ್ನ ಮಾಂಸದ ಅಂಗಡಿಯ ತೂಕದ ಕಲ್ಲುಗಳಾಗಿ ಬಳಕೆ ಮಾಡ್ತಾನೆ ಮಾಂಸದ ಅಂಗಡಿಯ ತೂಕದ ಕಲ್ಲುಗಳಾಗಿ ಬಳಕೆ ಮಾಡಿದವರು ಯಾರು ಅಂತಂದರೆ ಆ ಒಂದು ಸಿಕ್ಕಂದಾರ್ ಲೋಧಿ ಅಂತೇಳಿ ಈ ಥರ ಮಾಡಿದ ಮೂರು ಕೆಲಸಗಳು ಒಂದು ಆಗರ ನಗರ ನಿರ್ಮಿಸಿದ ಇನ್ನೊಂದು ಆತನು ಆ ಸಿಕಂದರ್ ಎ ಗಾಜ್ ಎಂಬ ಭೂಮಾಪನ ಹುಟ್ಟಾಗ್ತಾನೆ ಇನ್ನೊಂದು ಆ ಮಾಂಸದ ಅಂಗಡಿಯ ತೂಕದ ಕಲೆಗಳಾಗಿ ಆ ಏನು ಮಥುರಾ ಮತ್ತು ಚಂದೇರಿ ಮಥುರಾ ಬರೆದು ಉತ್ತರ ಪ್ರದೇಶ ಚಂದೇರಿ ಬರೋದು ಎಲ್ಲಿ ಮಧ್ಯ ಪ್ರದೇಶದಲ್ಲಿ ಬೇರೆ ಚಂದೇರಿ ಬೇರೆ ನಾನು ಗೋರಿ ಬಗ್ಗೆ ಹೇಳುವಾಗ ಒಂದು ಚಾಂದ್ವಾರ ಕದನ ಹೇಳಿದ್ದೀನಿ ಅದು ಚಾಂದ್ವಾರ ಕದನ ಆಗಿದ್ದು ಕನೋಜ್ನಲ್ಲಿ ಕನೋಜ್ ಜಯಚಂದ್ರ ಮತ್ತು ಯಾರ ಮಧ್ಯೆ ಗೋರಿ ನಡುವೆ ಹನ್ನೊಂದರ ತೊಂಬತ್ನಾಲ್ಕರ ಚಾಂದ್ವಾರ ಕದನ ಆಗಿತ್ತು ಚಾಂದವರ ಅನ್ನೋದು ಬರೋದು ಕನೋಜ್ ಉತ್ತರ ಪ್ರದೇಶದಲ್ಲಿ ಚಂದೇರಿ ಅಂತ ಬರೋದು ಎಲ್ಲಿ ಅಂತಂದ್ರೆ ಮಧ್ಯ ಪ್ರದೇಶದಲ್ಲಿ ಆ ಚಂದೇರಿ ಮತ್ತು ಮಥುರಾವಳ ಮೇಲೆ ದಾಳಿ ಮಾಡಿ ಅಲ್ಲಿ ಹಿಂದೂ ದೇವಾಲಯ ನಾಶ ಮಾಡಿ ಏನು ಅಂತಂದ್ರೆ ಆತನು ಆ ಒಂದು ದೇವಾಲಯದ ಕಲ್ಲುಗಳ ಚೂರುಗಳನ್ನು ತೊಗೊಂಡು ಹೋಗಿ ಏನು ಮಾಡ್ತಾನೆ ಅಂತಂದರೆ ಮಾಂಸದ ಅಂಗಡಿಯ ತೂಕದ ಬಳಕೆ ಮಾಡಿದ ಇದು ಒಂದು ಈತನು ಆಳ್ವಿಕೆ ಮಾಡಿ ಹೋದ ನಂತರ ಅಲ್ಲಿ ಆಳ್ವಿಕೆ ಬಂದವನು ಯಾರು ಅಂತಂದರೆ ಇಬ್ರಾಹಿಂ ಲೋಧಿ ಅಂತ ಆಳ್ಕೆ ಬರ್ತಾನೆ ಯಾರು ಬಂದರು ಇಬ್ರಾಹಿಂ ಲೋಧಿ ಆ ಇಬ್ರಾಹಿಂ ಲೋಧಿ ಆಳ್ವಿಕೆ ಮಾಡ್ತಿರಬೇಕಾದ್ರೆ ದೆಹಲಿಯಲ್ಲಿ ಅವತ್ತೊಬ್ಬ ಸಮರ್ಥ ಸುಲ್ತಾನೆ ಆಗಿದ್ದ ದೊಡ್ಡ ಸೈನ್ಯ ಇತ್ತು ಒಂದು ಕೂಡ ಇಬ್ರಾಹಿಂ ಲೋಧಿ ಕೂಡ ದೊಡ್ಡ ಸೈನ್ಯ ಇತ್ತು ಆದರೆ ಅದೇ ಸಂದರ್ಭದಲ್ಲಿ ಈ ಕಡೆ ಒಂದು ರಾಜಸ್ಥಾನ ಕಡೆ ಒಂದು ಮೇವಾಡ ಅನ್ನುವ ಸ್ಥಳ ರಾಜಸ್ಥಾನ ಕಡೆಗೆ ಮೇವಾಡ ಅನ್ನುವ ಸ್ಥಳ ಆ ಒಂದು ಮೇವಾಡದಲ್ಲಿ ಒಂದು ರಜಪೂತ ಮನೆತನ ಆಳ್ವಿಕೆ ಮಾಡ್ತಿತ್ತು ಮೇವಾಡದಲ್ಲಿ ಒಂದು ರಜಪೂತ ಮನೆತನ ಆಳ್ವಿಕೆ ಮಾಡ್ತಿರ್ತದೆ ಆ ರಜಪೂತ ಮನೆತನದಲ್ಲಿ ಒಬ್ಬ ಪ್ರಸಿದ್ಧ ರಾಜ ಆಳ್ವಿಕೆ ಮಾಡ್ತಿದ್ದ ರಾಣಾ ಸಂಗ್ರಾಮ್ ಸಿಂಹ ಅಂತೇಳಿ ಗೊತ್ತಿರಬೇಕು ರಾಣಾ ಸಂಗ್ರಾಮ್ ಸಿಂಹ ಅಂತ ಆಳ್ವಿಕೆ ಮಾಡ್ತಿರ್ತಾನೆ ಆತನು ಏನಂದ್ರ ಇಸ್ಲಾಂ ಧರ್ಮದ ವಿರುದ್ಧ ಹೋರಾಡಬೇಕು ಹಿಂದೂ ಧರ್ಮ ಕಟ್ಟಬೇಕು ಅನ್ನೋದು ಆದರೂ ಪ್ರಸಿದ್ಧ ರಾಜ ಮೇವಾಡದಲ್ಲಿ ಗೊತ್ತಿರಬೇಕು ಅದು ಆ ಇಬ್ರಾಹಿಂ ಲೋಧಿ ಆಳ್ಕೆ ಮಾಡುವಾಗ ಉತ್ತರ ಭಾರತದಲ್ಲಿ ಒಬ್ಬ ಪ್ರಸಿದ್ಧರಸ ಆಳ್ಕೆ ಮಾಡ್ತಿದ್ದ ರಾಣಾ ಸಂಗ್ರಾಮ್ ಸಿಂಹ ಅಂತೇಳಿ ಇನ್ನ ದಕ್ಷಿಣ ಭಾರತದಲ್ಲಿ ಒಬ್ಬ ಪ್ರಸಿದ್ಧರಸ ಆಳ್ಕೆ ಮಾಡ್ತಿದ್ದ ಯಾರು ಅಂದ್ರೆ ಕೃಷ್ಣ ದೇವರಾಯ ಅಂತಿರ್ತಾನೆ ಯಾರು ಇರ್ತಾರೆ ಕೃಷ್ಣ ದೇವರಾಯ ಅಂತೇಳಿ ಪ್ರಸಿದ್ಧರಸ ಆ ಕೃಷ್ಣ ದೇವರಾಯ ಆ ವಿಜಯನ ಸಾಮ್ರಾಜ್ಯದಲ್ಲಿನೇ ಪ್ರಸಿದ್ಧರಸನಾಗಿದ್ದ ಹನ್ನೊಂದು ಲಕ್ಷರ ಸೈನಿಕರಿದ್ದ ಒಂದು ದೊಡ್ಡ ಸೈನ್ಯ ಹೊಂದಿದ್ದ ಹನ್ನೊಂದು ಲಕ್ಷರ ಸೈನಿಕರನ್ನು ಒಳಗೊಂಡು ಆತನ ಆಳ್ವಿಕೆ ಮಾಡ್ತಿರ್ತಾನೆ ಕೃಷ್ಣ ದೇವರಾಯ ಅಂತೇಳಿ ಉತ್ತರ ಭಾರತದಲ್ಲಿ ರಾಣಾ ಸಂಗ್ರಾಮ ಅಂತ ಆಳ್ವಿಕೆ ಮಾಡ್ತಿದ್ದ ಈ ರಾಣಾ ಸಂಗ್ರಾಮನು ಆಳ್ವಿಕೆ ಮಾಡ್ತಿರ್ಬೇಕಾದ್ರೆ ಮೇವಾಡದಲ್ಲಿ ಅತ್ಯಂತ ದೊಡ್ಡ ಸೈನ್ಯ ಹೊಂದಿದ್ದ ಆ ರಾಣಾ ಸಂಗ್ರಾಮ ಎಲ್ಲಿ ಆಳ್ವಿಕೆ ಮಾಡ್ತಿದ್ದ ಮೇವಾಡದಲ್ಲಿ ಆಳ್ವಿಕೆ ಮಾಡ್ತಿರ್ತಾನೆ ಮೇವಾಡದಲ್ಲಿ ಆಳ್ವಿಕೆ ಮಾಡ್ತಿದ್ದ ನೋಡೋಣ ಮೇವಾಡದಲ್ಲಿ ರಾಣಾ ಸಂಗ್ರಾಮ ಅಂತ ಆಳ್ವಿಕೆ ಮಾಡ್ತಿರ್ತಾನೆ ಮೇವಾಡದಲ್ಲಿ ರಾಣಾ ಸಂಗ್ರಾಮ ಅಂತ ಆಳ್ವಿಕೆ ಮಾಡ್ತಿದ್ದ ಈಗ ಇಲ್ಲಿ ಆಳ್ಕೆ ಬಂದವರು ಯಾರು ಅಂತಂದ್ರ ಇಬ್ರಾಹಿಂ ಲೋಧಿ ಅಂತ ಬಂದಾನೆ ಈ ಒಂದು ಸಂತತಿಯ ಮೂರನೇ ದೊರೆ ಇಬ್ರಾಹಿಂ ಲೋಧಿ ಇಬ್ರಾಹಿಂ ಲೋಧಿ ಇಬ್ರಾಹಿಂ ಲೋಧಿ ಅಂತ ಆಳ್ವಿಕೆಗೆ ಬಂದಾನೆ ಹದಿನೈದು ನೂರ ಹದಿನೇಳರಿಂದ ಹದಿನೈದು ನೂರ ಇಪ್ಪತ್ತಾರು ಇಬ್ರಾಹಿಂ ಲೋಧಿ ಆಳ್ವಿಕೆ ಬಂದಾನೆ ಇಬ್ರಾಹಿಂ ಲೋಧಿಯು ದೆಹಲಿಯಲ್ಲಿ ಆಳ್ವಿಕೆ ಮಾಡ್ತಿರಬೇಕಾದ್ರ ಇಬ್ರಾಹಿಂ ಲೋಧಿ ದೆಹಲಿ ಆಳ್ವಿಕೆ ಮಾಡ್ತಿರ್ಬೇಕಾದ್ರ ಈ ಕಡೆ ಉತ್ತರ ಪ್ರದೇಶದಾಗ ಒಬ್ಬ ಈತನ ಸಹೋದರ ಆಳ್ವಿಕೆ ಮಾಡ್ತಿದ್ದ ಮಲ ಸಹೋದರ ಅದರ ಸಹೋದರ ಸಂಬಂಧಿ ಮಹಮ್ಮದ್ ಲೋಧಿ ಅಂತ ಇರ್ತಾನೆ ಲೋಧಿಯ ಸಹೋದರ ಮಹಮ್ಮದ್ ಲೋಧಿ ಅಂತಿದ್ದ ಈ ಒಂದು ಉತ್ತರ ಪ್ರದೇಶದಲ್ಲಿ ಒಂದು ಚೂನಾರ ಕೋಟೆ ಅಂತ ಇರ್ತದೆ ಯಾವ ಕೋಟೆ ಚೂನಾರ ಕೋಟೆ ಅಂತೇಳಿ ಆ ಚೂನಾರ ಕೋಟೆಯ ಬಳಿ ಯಾರು ಆಳ್ವಿಕೆ ಮಾಡ್ತಿದ್ರು ಅಂದ್ರ ಮಹಮ್ಮದ್ ಲೋಧಿ ಆಳ್ವಿಕೆ ಮಾಡ್ತಿದ್ದ ಚೂನಾರ ಕೋಟೆ ಈ ಚೂನಾರ ಕೋಟೆಯಲ್ಲಿ ಯಾರು ಆಳ್ವಿಕೆ ಮಾಡ್ತಿದ್ರು ಮಹಮ್ಮದ್ ಲೋಧಿ ಆಳ್ವಿಕೆ ಮಾಡ್ತಿದ್ದ ಇದೇ ಸಮಯದಾಗ ಈ ಕಡೆ ಮೇವಾಡದಲ್ಲಿ ಮೇವಾಡದಲ್ಲಿ ಒಬ್ಬ ರಾಣಾ ಸಂಗ್ರಾಮ ಸಿಂಹ ಅಥವಾ ರಾಣಾ ಸಂಘ ಅಂತ ಆಳ್ಕೆ ಮಾಡ್ತಿದ್ದ ರಾಣಾ ಸಂಗ್ರಾಮ್ ಸಿಂಹ ಅಥವಾ ಹಿಂದೂದೊರೆ ರಾಣಾ ಸಂಘ ಅಂತ ಆಳ್ಕೆ ಮಾಡ್ತಿರ್ತಾರೆ ಮೇವಾಡದಲ್ಲಿ ಈತನೊಬ್ಬ ಪ್ರಸಿದ್ಧ ರಸ ಇನ್ನು ಇಬ್ರಾಹಿಂ ಲೋಧಿ ಆಳ್ಕೆ ಮಾಡುವಾಗ ಈತನ ಆಸ್ಥಾನದಲ್ಲಿ ಈತನ ಒಬ್ಬ ಚಿಕ್ಕಪ್ಪ ಇರ್ತಾನೆ ಖಾನ್ ಲೋಧಿ ಅಂತೇಳಿ ಇಬ್ರಾಹಿಂ ಲೋಧಿ ಚಿಕ್ಕಪ್ಪ ಯಾರು ಅಲಂಕಾನ್ ಲೋಧಿ ಖಾನ್ ಲೋಧಿ ಅಥವಾ ಈತನನ್ನ ದೌಲತ್ ಖಾನ್ ಲೋಧಿ ಅಂತ ಕರೀತಾರೆ ದೌಲತ್ ಖಾನ್ ಲೋಧಿ ಖಾನ್ ಲೋಧಿ ಅಥವಾ ದೌಲತ್ ಖಾನ್ ಲೋಧಿ ಅಂತ ಕರೀತಾರೆ ಯಾರನ್ನ ಇದು ಚಿಕ್ಕಪ್ಪ ಇರ್ತಾನೆ ಈ ಅಲಂ ಖಾನ್ ಲೋಧಿದ ಏನು ಆಸೆ ಇತ್ತು ಅಂದ್ರೆ ತಾನೂ ಕೂಡ ದೆಹಲಿ ಸಿಂಹಾಸನ ಆಳ್ವಿಕೆ ಮಾಡಬೇಕು ಅನ್ನೋ ಆಸೆ ಯಾರ್ದು ಅಲಂಖಾನ್ ಲೋಧಿದು ಅವಾಗ ಆತನು ಕೂಡ ಈತನ ಸೋಲಿಗಾಗಿ ಕಾಯ್ತಿದ್ದ ಇದೇ ಸಂದರ್ಭದ ಈ ಕಡೆ ಮೇವಾಡದಲ್ಲಿ ರಾಣಾ ಸಂಗ್ರಾಮ ಅಂತ ಆಳ್ಕೆ ಮಾಡ್ತಿರ್ತಾನೆ ಈ ರಾಣಾ ಸಂಗ್ರಾಮ ಒಂದು ದಿನ ಆ ಇಬ್ರಾಹಿಂ ಲೋಧಿ ವಿರುದ್ಧ ದಾಳಿಗಿಳಿತಾನೆ ದಂಡಯಾತ್ರೆ ಮಾಡಕ್ಕೆ ಹೋಗಿಬಿಟ್ಟ ಆವಾಗ ಆ ಇಬ್ರಾಹಿಂ ಲೋಧಿ ಮತ್ತು ರಾಣಾ ಸಂಗ್ರಾಮ ನಡುವೆ ಹದಿನೈದು ನೂರ ಹದಿನೇಳರಲ್ಲಿ ನೂರ ಹದಿನೇಳರಲ್ಲಿ ಆ ಇಬ್ರಾಹಿಂ ಲೋಧಿ ಮತ್ತು ರಾಣಾ ಸಂಗ್ರಾಮನ ಮಧ್ಯೆ ಗೊತ್ತಿರಬೇಕೆದು ಇಬ್ರಾಹಿಂ ಲೋಧಿ ಮತ್ತು ರಾಣಾ ಸಂಗ್ರಾಮನ ಮಧ್ಯೆ ಒಂದು ಕದನ ನಡೀತದ ಇಬ್ರಾಹಿಂ ಲೋಧಿ ಮತ್ತು ರಾಣಾ ಸಂಗ್ರಾಮನ ಮಧ್ಯೆ ರಾಣಾ ಸಂಗ್ರಾಮನ ಮಧ್ಯೆ ಒಂದು ಕದನ ನಡೀತದ ಇಬ್ರಾಹಿಂ ಲೋಧಿ ಮತ್ತು ರಾಣಾ ಸಂಗ್ರಾಮನ ಮಧ್ಯೆ ಒಂದು ಕದನ ಇಡೀತದ ಆ ಕದನ ಆಗಿದ್ದು ದೆಹಲಿ ಸಮೀಪ ಒಂದು ಸ್ಥಳ ಬರ್ತದ ಕತಾಲಿ ಎಂಬಲ್ಲಿ ದೆಹಲಿ ಸಮೀಪ ಒಂದು ಸ್ಥಳ ಬರ್ತದೆ ಕತಾಲಿ ಎಂಬಲ್ಲಿ ಒಂದು ಕದನ ಆಗ್ತದ ಅದನನ್ನು ಕತಾಲಿ ಕದನ ಅಂತ ಕರಿತೀವಿ ಯಾವ ಕದನ ಕತಾಲಿ ಕದನ ಕತಾಲಿ ಕದನ ಅಂತೇಳಿ ಕರಿತೀವಿ ನಾವು ದೆಹಲಿ ಸಮೀಪ ಒಂದು ಸ್ಥಳ ಕಥಾಲಿ ಕತಾಲಿಕದ ಅಂತೇಳಿ ಈ ರಾಣಾ ಸಂಗ್ರಾಮ ಪ್ರಸಿದ್ಧರಚನೆ ಇಬ್ರಾಹಿಂ ಲೋಧಿ ಕೂಡ ಅಷ್ಟೇ ದೊಡ್ಡ ಸೈನ್ಯ ಹೊಂದಿದ್ದ ಈ ಕದನದಾಗ ಇಬ್ರಾಹಿಂ ಲೋಧಿ ಮತ್ತು ರಾಣಾ ಸಂಗ್ರಾಮ ಯುದ್ಧ ನಡೀತಿರ್ಬೇಕಾದ್ರೆ ಈ ಯುದ್ಧದಲ್ಲಿ ಇಬ್ರಾಹಿಂ ಲೋಧಿಯು ರಾಣಾ ಸಂಗ್ರಾಮ್ನನ್ನು ಸಂಪೂರ್ಣವಾಗಿ ಸೋಲಿಸ್ತಾನೆ ಇಲ್ಲಿ ಗೆದ್ದವರು ಯಾರು ಅಂತಂದರೆ ಇಬ್ರಾಹಿಂ ಲೋಧಿ ಅಂತೇಳಿ ಇದನ್ನು ಸೋಲಿಸ್ತಾನೆ ಹೆಂಗೆ ಸೋಲಿಸಿದಾತದ್ರ ಆತನ ಸೋಲಿಸೋದರೊಂದಿಗೆ ಆತನ ಒಂದು ಎಡ ಕಿವಿಯನ್ನು ಕತ್ತರಿಸಿದ ಎಡ ಕಣ್ಣು ಕತ್ತರಿಸ್ತಾನೆ ಎಡಗೈ ಕತ್ತರಿಸಿದ ಅವನು ಕತ್ತರಿಸಿ ಸಂಪೂರ್ಣವಾಗಿ ಸೋಲಿಸಿ ಯಾರನ್ನು ಓಡಿಸಿದ ಅಂದ್ರೆ ರಾಣಾ ಸಂಗ್ರಾಮನ ಒಂದು ಎಡ ಕಿವಿ ಕತ್ತರಿಸ್ತಾನೆ ಎಡಗಣ್ ಕತ್ತರಿಸಿದ ಎಡ ಕಣ್ಣನ್ನು ತೆಗೆದು ಬಿಡ್ತಾನೆ ಹಿಂಗ ಕತ್ತರಿಸಿ ಸಂಪೂರ್ಣ ಸೋತು ಓಡಿ ಹೋಗ್ಬಿಡ್ತಾನೆ ಓಡಿ ಹೋದ ನಂತರ ಇಲ್ಲಿ ಇಬ್ರಾಂ ಲೋಧಿಗೆ ಎದ್ದು ಆಳು ನಡೆಸಿದ್ದ ಈ ರಾಣಾ ಸಂಗ್ರಾಮನಿಗು ಕೂಡ ಇಬ್ರಾಮ್ ಲೋಧಿಯ ಮೇಲೆ ಸಿಟ್ಟಿತ್ತು ಕಾರಣ ತನ್ನ ಎಡಗೈ ಎಡ ಕಿವಿ ಎಡ ಕಣ್ಣು ಕಳ್ಕೊಂಡಿದ್ದಾನಲ್ಲ ಇವನಿಗೂ ಸಿಟ್ಟಿತ್ತು ಈ ಒಂದು ಅಲಂಖಾನ್ ಲೋಧಿ ಕೂಡ ಆತನ ಮೇಲೆ ಸೋಲಿಗೆ ಕಾಯ್ತಿದ್ದ ಅವನಿಗೇನು ಆಸೆ ಇತ್ತು ನಾನು ಇಬ್ರಾಹಿಂ ಲೋಧಿಯನ್ನು ಕೆಳಗಿಳಿಸಿ ನಾನು ಜೇಲಿ ಸಿಂಹಾಸನ ನೇರಿ ಆಳ್ವಿಕೆ ಮಾಡಬೇಕು ಅನ್ನೋ ವಿಚಾರ ಯಾರ್ದು ಆ ಒಂದು ಅಲಂ ಖಾನ್ ಲೋಧಿ ಆವಾಗ ಇವರಿಬ್ಬರು ಫ್ರೆಂಡ್ಶಿಪ್ ಬೆಳೆಸಿಬಿಡ್ತಾರೆ ಇಬ್ರಾಹಿಂ ಲೋಧಿ ಮತ್ತು ದೌಲತ್ ಖಾನ್ ಲೋಧಿ ಅಂತೇಳಿ ಹಿಂಗೆ ಜನ ಇಲ್ಲಿ ಇದ್ದಿರಬೇಕಾದ್ರೆ ಇಬ್ರಾಹಿಂ ಲೋಧಿ ಆಳ್ವಿಕೆ ಮಾಡ್ತಿದ್ದ ಇಂಥ ಸಂದರ್ಭದಲ್ಲಿ ಕ್ರಿಸ್ತ ಶಕ ಹದಿನೈದು ನೂರ ಇಪ್ಪತ್ತಾರಾಗ ಅಫ್ಘಾನಿಸ್ತಾನದಿಂದ ಒಬ್ಬ ದೊಡ್ಡ ದಾಳಿ ಕೋರ ಬರ್ತಾನೆ ಬಾಬರ್ ಅಂತೇಳಿ ಯಾರು ಬಂದರು ಬಾಬರ್ ಆ ಬಾಬರನು ಮೂಲ ಎಲ್ಲಿ ಎಲ್ಲಿ ಜನಿಸಿದ ಯಾವಾಗ ಜನಿಸಿದ ಆ ತಂದೆ ತಾಯಿ ಆತನು ಭಾರತ ಮೇಲೆ ದಾಳಿ ಮಾಡಬೇಕಾದ್ರೆ ಏನು ಕಾರಣ ಅವನ ದಾಳಿಗೆ ಆಹ್ವಾನಿಸಿದವರು ಯಾರು ಅದೇನು ಕತಿ ಅಂತೇಳಿ ನಾನು ಬಾಬರ್ ಬಗ್ಗೆ ಬಂದ ಎಲ್ಲವನ್ನ ಹೇಳ್ತೀನಿ ಈಗ ಬಾಬರ್ನು ಭಾರತ ಮೇಲೆ ದಾಳಿಗೆ ಬರ್ತಾನೆ ಹದಿನೈದು ನೂರ ಇಪ್ಪತ್ತಾರಲ್ಲಿ ಯಾವಾಗ ನೂರ ಇಪ್ಪತ್ತಾರಲ್ಲಿ ಭಾರತ ಮೇಲೆ ದಾಳಿಗೆ ಬರ್ತಾನೆ ಬಾಬರ್ ಅಂತ ಬಂದ ಇವನೊಬ್ಬ ಅಫ್ಘಾನಿಸ್ತಾನದ ದಾಳಿಕೋರ ಈ ಬಾಬರ್ ಭಾರತ್ ಮೇಲೆ ದಾಳಿಗೆ ಬಂದಾಗ ಭಾರತ್ ಮೇಲೆ ದಾಳಿಗೆ ಬಂದಾಗ ಇಲ್ಲಿ ದೆಹಲಿಯಲ್ಲಿ ಯಾರು ಆಳ್ವಿಕೆ ಅಂದ್ರೆ ಇಬ್ರಾಹಿಂ ಲೋಧಿ ಆಳ್ವಿಕೆ ಮಾಡ್ತಿದ್ದ ಯಾರು ಆಳ್ಕೆ ಮಾಡ್ತಿದ್ರು ಇಬ್ರಾಹಿಂ ಲೋಧಿ ಆಳ್ಕೆ ಮಾಡ್ತಿದ್ದ ಅವಾಗ ಈ ಇಬ್ರಾಹಿಂ ಲೋಧಿಯು ಬಾಬರ್ನೊಂದಿಗೆ ಯುದ್ಧ ಕೇಳಿತಾನೆ ಅವಾಗ ಇಬ್ರಾಹಿಂ ಲೋಧಿ ಮತ್ತು ಬಾಬರ್ ನಡುವೆ ಇಬ್ರಾಹಿಂ ಲೋಧಿ ಮತ್ತು ಬಾಬರ್ನ ನಡುವೆ ಇಲ್ಲಿ ಒಂದು ಕದನ ನಡೀತದೆ ಹದಿನೈದು ನೂರ ಇಪ್ಪತ್ತಾರು ಏಪ್ರಿಲ್ ಇಪ್ಪತ್ತೊಂದು ತಾರೀಕಿಗೆ ಹದಿನೈದು ನೂರ ಇಪ್ಪತ್ತಾರು ಏಪ್ರಿಲ್ ಇಪ್ಪತ್ತೊಂದು ತಾರೀಕಿಗೆ ಆ ಒಂದು ಬಾಬರ್ ಮತ್ತು ಇಬ್ರಾಹಿಂ ರೋಜಿ ನಡುವೆ ಒಂದು ಕದನ ಆಗ್ತದೆ ಈ ಕದನ ಆಗಿದ್ದು ಈ ಕಡೆ ಹರಿಯಾಣ ಅನ್ನುವ ಪ್ರದೇಶ ಈ ಹರಿಯಾಣದಲ್ಲಿ ಒಂದು ಯುದ್ಧ ಭೂಮಿ ಬರ್ತದೆ ರೀ ಪಾಣಿಪತ್ ಅಂತೇಳಿ ನಾನು ತರೈನ್ ಕದನ ಅಂತೇಳಿ ಹೇಳುವಾಗ ತರೈನ್ ಯುದ್ಧ ಭೂಮಿ ಆಗಲಿ ಕುರುಕ್ಷೇತ್ರ ಯುದ್ಧ ಭೂಮಿ ಆಗಲಿ ಇನ್ನು ಪಾನಿಪತ್ ಯುದ್ಧ ಭೂಮಿ ಬರೋದು ಎಲ್ಲ ಯಾವ ರಾಜ್ಯದಲ್ಲಿ ಅಂದರೆ ಹರಿಯಾಣ ರಾಜ್ಯದಲ್ಲಿ ಈ ಹರಿಯಾಣ ರಾಜ್ಯದ ಒಂದು ಯುದ್ಧ ಆಗಿರ್ತಕ್ಕಂಥ ಪಾನಿಪತ್ ಎಂಬಲ್ಲಿ ಇಬ್ಬರ ನಡುವೆ ಒಂದು ಕದನ ಆಗ್ತದ ಅದನ್ನು ನಾವು ಮೊದಲನೇ ಪಾನಿಪತ್ ಕದನ ಅಂತ ಕರಿತೀವಿ ಎಷ್ಟನೇ ಪಾಣಿಪತ್ ಕದನ ಮೊದಲನೇ ಪಾಣಿಪತ್ ಕದನ ಮೊದಲನೇ ಪಾಣಿಪತ್ ಕದನ ಅಂತ ಕರಿತೀವಿ ಮೊದಲನೇ ಪಾಣಿಪತ್ ಕದನ ಅಂತ ಕರಿತೀವಿ ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ನಡುವೆ ಅತಿ ದೊಡ್ಡ ಸೈನ್ಯ ಇಬ್ರಾಹಿಂ ಲೋಧಿ ಇದು ಅದು ದೊಡ್ಡ ಸೈನ್ಯ ಇವನ ಬಳಿ ಇರಲಿಲ್ಲ ಯಾರ ಬಳಿ ಬಾಬರ್ ಬಳಿ ಇರಲಿಲ್ಲ ಈ ಒಂದು ಯುದ್ಧದಲ್ಲಿ ಮೊದಲು ಮೊದಲು ಇಬ್ರಾಹಿಂ ಲೋಧಿಗೆ ಜಯ ಆಗ್ತಿತ್ತು ಆದರೆ ಆತನ ಬಳಿ ದೊಡ್ಡ ಸೈನ್ಯ ಇರಲಿಲ್ಲ ದೊಡ್ಡ ಸೈನ್ಯ ಇತ್ತು ಇದು ದೊಡ್ಡ ಸೈನ್ಯ ಇರಲಿಲ್ಲ ಆದರೆ ಈತನಿಗೆ ಒಂದು ಯುದ್ಧ ಕಲೆ ಗೊತ್ತಿತ್ತು ಆ ಯುದ್ಧ ಕಲೆ ಯಾವುದಂದ್ರೆ ಉಜ್ಜೈಗಿ ಅಥವಾ ತಲಗಾಮ ಯುದ್ಧ ಕಲೆ ಗೊತ್ತಿತ್ತು ಆದಲ್ಲದೆ ಈತನಿಗೆ ಪಿರಂಗಿ ಬಳಕೆ ಮಾಡುವ ಕಲೆ ಗೊತ್ತಿತ್ತು ಯಾರಿಗೆ ಬಾಬರನಿಗೆ ಅವಾಗ ಈತನು ಆ ಒಂದು ಯುದ್ಧ ಕಲೆ ಬಳಕೆ ಮಾಡಿ ಯುದ್ಧ ಕಲೆ ಬಳಕೆ ಮಾಡಿ ಏನು ಮಾಡ್ತಾನೆ ಅಂದರೆ ಇಬ್ರಾಂ ರೋಧಿಯ ಮೇಲೆ ದಾಳಿ ಮಾಡಿದ ದಾಳಿ ಮಾಡಿ ಆ ಉಜ್ಜಯಿ ಎಂಬ ಯುದ್ಧ ಕಲೆ ಬಳಕೆ ಮಾಡಿ ಇಬ್ರಾಂ ರೋಧಿಯನ್ನು ಸಂಪೂರ್ಣವಾಗಿ ಸೋಲಿಸ್ತಾನೆ ಆ ಯುದ್ಧ ಕಲೆಯನ್ನು ಹೆಂಗೆ ಬಳಕೆ ಮಾಡ್ತಾರೆ ಅನ್ನೋದನ್ನು ನಾನಲ್ಲಿ ಬಾಬರ್ ಬಗ್ಗೆ ಬಂದಾಗ ನಾನು ಎಲ್ಲವನ್ನಲ್ಲಿ ಡಿಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಈ ಬಾಬರ್ ಬಾಬರ್ ಬಗ್ಗೆ ಹೇಳುವಾಗ ಅಲ್ಲಿ ಮತ್ತೆ ಈ ಕದನವನ್ನು ನಾನು ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಆ ಪಿರಂಗ್ ಯಾವ ಥರ ಬಳಕೆ ಮಾಡ್ತಾನೆ ಆ ಅದೊಂದು ಮೋಸದ ಕಲೆ ಅದು ಯಾವುದು ಉಜ್ಜೆಗೆ ಅನ್ನೋದು ಮೋಸದ ಕಲೆ ಆ ಮೋಸದ ಕಲೆಯನ್ನು ಯಾವ ರೀತಿ ಬಳಕೆ ಮಾಡ್ತಾರೆ ಅನ್ನೋದನ್ನು ಯಾಕಂದರೆ ಶಿವಾಜಿ ಅಂತ ಬರ್ತಾನಿಲ್ಲೊಬ್ಬ ಶಿವಾಜಿ ಅದನ್ನು ಗೆರಿಲ್ಲಾ ತಂತ್ರ ಬಳಕೆ ಮಾಡಿದ್ದ ಗೋರಿಲಾ ಅಲ್ಲ ಗೆರಿಲಾ ಎಂಬ ತಂತ್ರ ಬಳಕೆ ಮಾಡಿದ್ದ ಆ ಗೆರ್ಲಾ ತಂತ್ರ ಬಳಕೆ ಮಾಡಿ ಆತನು ಯುದ್ಧವನ್ನು ಗೆಲ್ತಿರ್ತಾನೆ ಅದು ಗೆರ್ಲಾ ತಂತ್ರ ಅಂದರೆ ಅದು ಮುಚ್ಚಿಕೊಂಡು ದಾಳಿ ಮಾಡೋದು ಗೊತ್ತಿಲ್ಲದೆ ಹಿಂದಿನಿಂದ ಬಂದು ದಾಳಿ ಮಾಡೋದಕ್ಕೆ ಗೆರ್ಲಾ ತಂತ್ರ ಅಂತ ಕರೀತಾರೆ ಹಾಗಾಗಿ ಈತನು ಉಜ್ಜೇಗಿ ಅನ್ನುವ ಯುದ್ಧ ತಂತ್ರ ಬಳಕೆ ಮಾಡ್ತಾನೆ ಅದು ಯಾವ ಥರ ಬಳಕೆ ಮಾಡ್ತಾನಂತೇಳಿ ನಾನು ಬಾಬರ್ ಬಗ್ಗೆ ಬಂದ ಎಲ್ಲವನ್ನ ಹೇಳ್ತೀನಿ ಈ ಒಂದು ಬಾಬರ್ನು ಈ ಒಂದು ಯುದ್ಧ ಕಲೆ ಬಳಕೆ ಮಾಡಿ ಸಂಪೂರ್ಣವಾಗಿ ಯಾರನ್ನು ಸೋಲಿಸ್ ಇಬ್ರಾಮ್ ಇಬ್ರಾಂ ರೋಧಿಯನ್ನು ಸೋಲಿಸ್ತಾ ಆ ಇಬ್ರಾಂ ರೋಧಿಯಿಂದ ದೆಹಲಿಯನ್ನ ಗೆದ್ದುಕೊಂಡ ಏನ್ ಗೆದ್ಕೊಂಡ ದೆಹಲಿಯನ್ನ ಗೆದ್ಕೊಂಡ ಅದರ ಜೊತೆಗೆ ಕೊಯ್ನೂರು ವಜ್ರವನ್ನ ಗೆದ್ಕೊಂಡ ಕೊಹಿನೂರು ವಜ್ರವನ್ನ ಗೆದ್ಕೊಂಡ ಕೊಹಿನೂರು ವಜ್ರ ಗೆಲ್ಕೋತಾನೆ ಕೊಹ್ನೂರು ವಜ್ರ ಇದು ಮೊದಲು ಮೂಲ ಅಪಗ ಇದು ಆಂಧ್ರ ಪ್ರದೇಶದ ವಾರಂಗಲದಲ್ಲಿತ್ತು ಅಂತ ಹೇಳಿದೆ ನಾನು ಅಲ್ಲಾದ ಕಿರ್ಜಿಯ ದಂಡಯಾತ್ರೆ ಹೇಳುವಾಗ ದಕ್ಷಿಣ ದಂಡಯಾತ್ರೆಯಲ್ಲಿ ಮಲ್ಲಿಕಾಪರ್ ಸೇನಾಪತಿಯಾಗಿದ್ದ ಎರಡನೇ ದಂಡಯಾತ್ರೆಯಾಗಿತ್ತು ನೋಡ್ರಿ ಎಲ್ಲಿ ಆಂಧ್ರಪ್ರದೇಶ ವಾರಂಗಲ್ ಮೇಲೆ ಅವಾಗ ಪ್ರತಾಪ್ ರುದ್ರದೇವನ ಸೋಲಿಸಿ ಅಲ್ಲಿಂದ ಕೊಹ್ನೀರ್ ವಜ್ರ ವಶಪಡಿಸ್ಕೊಂಡಿದ್ದರು ಹಾಗೆ ಕಿಲ್ಜಿಯಿಂದ ತುಗಲಕ್ ತುಗಲಿಂದ ಸೈಯ್ಯದ ಸೈಯಿಂದ ಲೋಧಿ ಬಂದಿತ್ತು ಅದು ಇಬ್ರಾಹಂ ಲೋಧಿ ಬಳಿ ಇತ್ತು ಈ ಕದನದಲ್ಲಿ ದೆಹಲಿ ಅನ್ನೋ ಗೆದ್ಕೊಂಡ ಕೊಯ್ನೂರ್ ವಜ್ರ ಗೆದ್ಕೊಂಡು ಅವಾಗ ಬಾಬರ ಅಲ್ಲಿಂದು ಸಾಮ್ರಾಜ್ಯವನ್ನೇ ಸ್ಥಾಪನೆ ಮಾಡ್ತಾನೆ ಅದು ನಾವು ಮುಂದಿನ ವರದಿಯನ್ನು ಮೊಘಲ ಸಾಮ್ರಾಜ್ಯ ಅಂತ ಕರಿತೀವಿ ಎಂಥ ಸಾಮ್ರಾಜ್ಯ ಮೊಘಲ ಸಾಮ್ರಾಜ್ಯ ಅಂತೇಳಿ ಹಿಂಗೆ ಈ ಒಂದನೇ ಪಾನೀಪ ಕದನದಲ್ಲಿ ಸೋತ ಇಬ್ರಾಂ ಲೋಧಿಯು ತನ್ನ ಆಳ್ವಿಕೆಯನ್ನು ಕಳ್ಕೊಂಡ ಅವಾಗ ಲೋಧಿ ಸಂತತಿಯ ಅಂತ್ಯ ಆಯಿತು ಈತನೇ ಕೊನೆಯ ದೊರೆಯಾದ ಯಾರು ಇಬ್ರಾಹಿಂ ಲೋಧಿ ಲೋಧಿ ಸಂತತಿಯ ಕೊನೆಯ ದೊರೆ ಅಂದ್ರೂ ಕೂಡ ಅವನೇ ದೆಹಲಿ ಸುಲ್ತಾನರ ಕೊನೆಯ ದೊರೆ ಅಂದರು ಕೂಡ ಅವನೇ ಆಗ್ತಾನ ಯಾರು ಇಬ್ರಾಹಿಂ ಲೋಧಿ ಲೋಧಿ ಸಂತತಿಯ ಕೊನೆಯ ದೊರೆ ಅಂದರೂ ಕೂಡ ಅವನೇ ಇನ್ನ ಆ ಒಂದು ಡೈಲಿ ಸುಲ್ತಾನರ ದೊರೆ ಅಂದರು ಕೂಡ ಅವನೇ ಆವಾಗ ಬಾಬರ್ ಬಂದು ಡೈಲಿ ಸಾಮ್ರಾಜ್ಯವನ್ನು ಅಂತ್ಯ ಮಾಡಿ ಡೈಲಿ ಸುಲ್ತಾನರ ಆಳ್ವಿಕೆಯನ್ನು ಅಂತ್ಯ ಮಾಡಿ ಅಲ್ಲಿ ಆಳ್ವಿಕೆ ಆರಂಭಿಸಿದವನು ಯಾರು ಅಂತಂದರೆ ಬಾಬರ್ ಅಂತೇಳಿ ಹಿಂಗೆ ಐದು ಮನೆತನಗಳು ಆಳ್ವಿಕೆ ಮಾಡಿವೆ ಎಷ್ಟು ಮನೆತನಗಳು ಐದು ಮನೆಗಳ ಆಳ್ವಿಕೆ ಮಾಡಿವೆ ಒಂದು ಗುಲಾಮಿ ಕಿಲ್ಝಿ ತುಘುಲಕ್ ಸಯ್ಯದ್ ಲೋಧಿ ಅಂತೇಳಿ ಹಿಂಗೆ ಐದು ಮನೆತನ ಆಳ್ವಿಕೆ ಮಾಡಿದವ ಹಂಗೆ ನೀವು ಕ್ರಮೇಣವಾಗಿ ಕ್ರಮೇಣವಾಗಿ ಯಾವ್ಯಾವ ಎಷ್ಟೆಷ್ಟು ಅವಧಿಯಲ್ಲಿ ಆಳ್ವಿಕೆ ಮಾಡಿವೆ ಯಾವ್ಯಾವ ರಾಜ್ಯರು ಆಳ್ವಿಕೆ ಮಾಡಿದ ಅನ್ನೋದನ್ನು ಕೂಡ ನೀವು ಸರಿಯಾಗಿ ನೀವು ಕಾಲಾನುಕ್ರಮದಲ್ಲಿ ನೀವು ನೆನಪಿಟ್ಟರೆ ನೀವು ಮುಂಬರುವ ಪರೀಕ್ಷೆಗಳಿಗೆ ಏನಂತ ಅನುಕೂಲ ಆಗ್ತದ ಅಂತೇಳಿ ಈಗ ನೀವು ಯಾರು ಸ್ಕ್ರೀನ್ಶಾಟ್ ಸ್ಕ್ರೀನ್ಶಾಟ್ ಬೇಕೋ ಆ ಒಂದು ಸ್ಕ್ರೀನ್ಶಾಟನ್ನು ಏನು ಮಾಡಿದ್ರೆ ನೀವು ತಗೊಳ್ರಿ ಒಂದು ಇಪ್ಪತ್ತು ಸೆಕೆಂಡ್ ಟೈಮ್ ಕೊಡ್ತೀನಿ ನಾನು ಹಿಂಗೆ ಈ ಒಂದು ದೆಹಲಿ ಸುಲ್ತಾನ್ರ ಆಳ್ವಿಕೆಯನ್ನು ಅಂತ್ಯ ಮಾಡಿ ಅಂತ್ಯ ಮಾಡಿ ಅಲ್ಲಿ ಆಳ್ವಿಕೆ ಆರಂಭಿಸಿದ್ರು ಬಾಬರ್ ಅಂತೇಳಿ ಆದರೆ ಈಗೇನು ದೆಹಲಿ ಸುಲ್ತಾನ್ ಆಳ್ವಿಕೆ ಮಾಡಿದರೋ, ಈ ದೆಹಲಿ ಸುಲ್ತಾನ್ ಆಳ್ವಿಕೆಯ ಆಡಳಿತ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇರ್ತದೆ ಅವರ ಆಡಳಿತ ವ್ಯವಸ್ಥೆ ಹೆಂಗೆ ಹೊಂದಿದ್ದರು ಅಂತೇಳಿ ಒಂದಿಷ್ಟು ನಾವು ನೋಡಿ ಮುನ್ನವ ಆ ನಂತರ ಬಾಬರ್ ಬಗ್ಗೆ ನೋಡೋಣ ಈಗ ನಾವು ದೆಹಲಿ ಸುಲ್ತಾನರ ಆಡಳಿತ ವ್ಯವಸ್ಥೆ ಹೇಗಿತ್ತು ಅಷ್ಟೇ ಇಂಪಾರ್ಟೆಂಟ್ ಆಡಳಿತ ವ್ಯವಸ್ಥೆ ಕೂಡ ಯಾವ ಒಂದು ವ್ಯವಸ್ಥೆ ಹೊಂದಿದ್ದರು ಅಂತೇಳಿ ನೋಡೋಣ ಅವರ ಆಡಳಿತ ವ್ಯವಸ್ಥೆ ಕಲೆಯ ವಾಸ್ತುಶಿಲ್ಪ ಮತ್ತು ಅವ್ರ ಕಾಲ ಸಾಹಿತ್ಯ ಯಾವುದಿತ್ತು ಅನ್ನೋದು ಕೂಡ ಅಷ್ಟೇ ನಮಗೆ ಮುಖ್ಯವಾಗಿ ಆಗಿರ್ತದೆ ಈಗ ನಾವು ಆ ಒಂದು ದೆಹಲಿ ಸುಲ್ತಾನರ ಆಡಳಿತ ವ್ಯವಸ್ಥೆಯನ್ನು ಒಂದಿಷ್ಟು ನೋಡೋಣ ಆಡಳಿತ ವ್ಯವಸ್ಥೆಯನ್ನು ನೋಡೋಣ ದೆಹಲಿ ಸುಲ್ತಾನರ ಆಡಳಿತ ಅಂತ ಬರ್ತದೆ ದೆಹಲಿ ಸುಲ್ತಾನರ ಆಡಳಿತ ದೆಹಲಿ ಸುಲ್ತಾನರ ಆಡಳಿತ ಈಗ ನಮ್ಮ ದೇಶದ ಆಡಳಿತವನ್ನು ನೋಡಿದಾಗ ಮ ನಮ್ಮ ದೇಶ ಆಡಳಿತ ನೋಡಿದಾಗ ನಮ್ಮ ದೇಶದ ಆಡಳಿತವು ವಿಕೇಂದ್ರೀಕರಣವಾಗಿದೆ ಏನಾಗಿದೆ ಇದು ವಿಕೇಂದ್ರೀಕರಣ ಅಂತಂದ್ರೆ ಈಗ ನೋಡಿ ನಾವು ನಮ್ಮ ದೇಶವನ್ನು ಒಡೆದು ರಾಜ್ಯಗಳಾಗಿ ಮಾಡಿದೆವು ನಾವು ಇಪ್ಪತ್ತೆಂಟು ರಾಜ್ಯಗಳಾಗಿ ನಾವು ಎದಕ್ಕಾಗಿ ಆಡಳಿತದ ಅನುಕೂಲಕ್ಕಾಗಿ ದೇಶವನ್ನು ಒಡೆದು ರಾಜ್ಯಗಳಾಗಿ ಮಾಡಿದ್ದೀವಿ ಆ ರಾಜ್ಯಗಳನ್ನು ಒಡೆದು ಮತ್ತೆ ಜಿಲ್ಲೆಗಳಾಗಿ ಮಾಡಿದ್ದೀವಿ ಜಿಲ್ಲೆಗಳನ್ನು ತಾಲೂಕುಗಳಾಗಿ ತಾಲೂಕುಗಳನ್ನು ಗ್ರಾಮಗಳಾಗಿ ಹಿಂಗೆ ವಿಕೇಂದ್ರೀಕರಣ ಅಂತ ಮಾಡಿದೇವೆ ನಾವು ಅದೇ ಥರ ಹುರಿದು ಇತ್ತು ಈಗ ನಮ್ಮ ದೇಶದ ಮುಖ್ಯಸ್ಥ ರಾಷ್ಟ್ರಪತಿ ಪ್ರಧಾನಿ ಅಂತ ಇರ್ತಾರೆ ಇನ್ನು ರಾಜ್ಯದ ಮುಖ್ಯಸ್ಥ ರಾಜ್ಯಪಾಲ ಮತ್ತು ಮುಖ್ಯಮಂತ್ರಿ ಅಂತಿರ್ತಾರೆ ಜಿಲ್ಲೆಯ ಮುಖ್ಯಸ್ಥ ಡಿ ಸಿ ಜಿಲ್ಲಾಧಿಕಾರಿ ಅಂತಿರ್ತಾರೆ ತಾಲೂಕು ಮುಖ್ಯಸ್ಥರಲ್ಲಿ ತಹಸೀಲ್ದಾರ್ ಅಂತಿರ್ತಾರೆ ಗ್ರಾಮದ ಮುಖ್ಯಸ್ಥರು ಗೌಡ್ರು ಅಂತಿರ್ತಾರೆ ಗೌಡ್ರು ಅಥವಾ ಗೌಡ್ರು ಅಂತ ಕರಿತೀವಿ ಅದು ಮೂಲ ಪದ ಗಾವುಂಡ ಅಂತಿತ್ತು ಗಾವುಂಡ ಗ್ರಾಮದ ಮುಖ್ಯಸ್ಥರನ್ನು ಗಾವುಂಡ ಅಂತ ಕರೆದಿದ್ರು ಅದು ನಮ್ಮ ಸಿಕ್ಕ ಗೌಡ ಗೌಡ್ರು ನಾಡಗೌಡ್ರು ಅಂತೇಳಿ ಬರ್ತಿರ್ತಾರೆ ಮುಂದೆ ನೋಡೋಣ ಹಿಂಗೆ ಆದರೆ ಇವರ ಕಾಲದಲ್ಲಿ ಯಾವ ಆಡಳಿತ ವ್ಯವಸ್ಥೆ ಹೊಂದಿದ್ರು ಅಂತೇಳಿ ನೋಡೋಣ ಈಗ ದೆಹಲಿ ಸುಲ್ತಾನಲ್ಲಿ ಆಡಳಿತ ವ್ಯವಸ್ಥೆ ಹೆಂಗಿತ್ತಂದ್ರೆ ಇವರ ಸಾಮ್ರಾಜ್ಯ ಏನಿತ್ತೋ ರಾಜ್ಯ ಅಂತ ಏನಿತ್ತೋ ಈ ರಾಜ್ಯವನ್ನು ವಿಭಾಗಿಸಿ ಏನು ಮಾಡಿದರು ಅಂತಂದರೆ ಇಕ್ತಾಗಳಾಗಿ ಮಾಡಿದ್ದರು ಇಕ್ತ ನಾನಲ್ಲಿ ಇಲ್ತಮೀಶ್ ಶೆಳುವಾಗ ಹೇಳಿದ್ದೀನಿ ನಾನು ಈ ಸಾಮ್ರಾಜ್ಯವನ್ನು ಆಡಳಿತದ ಅನುಕೂಲಕ್ಕಾಗಿ ಇಕ್ತಾಗಳಾಗಿ ಮಾಡಿದವರು ಯಾರು ಅಂತಂದ್ರೆ ಇಲ್ತಮೀಶ್ ಅಂತೇಳಿ ಯಾರು ಇಲ್ತ್ಮೀಶ್ ಅಂತೇಳಿ ಇಕ್ತಾಗಳಾಗಿ ಮಾಡಿದ ನಾವು ರಾಜ್ಯ ವಿಭಾಗಿಸಿ ಇಕ್ತಾ ಅಂತ ಮಾಡಿದ್ದ ಇಕ್ತಾ ಅಂತಂದ್ರೆ ಪ್ರಾಂತ್ಯ ಅಂದರ್ಥ ಅವ್ರ ಪ್ರಾಂತ್ಯಕ್ಕೆ ಇಕ್ತಾ ಅಂತ ಕರೆದಾರೆ ಇಕ್ತ ಅಂದ್ರೆ ಏನು ಪ್ರಾಂತ್ಯ ಅಂದಂಗ ಇದು ಇದು ಇಕ್ತಾ ಅಂತಂದ್ರ ಪ್ರಾಂತ್ಯ ಅಂದಂಗ ಅವ್ರ ಪ್ರಾಂತ್ಯಕ್ಕೆ ಇಕ್ತಾ ಅಂತ ಕರೆದ್ರು ಇನ್ನ ಪ್ರಾಂತ್ಯಗಳನ್ನ ವಿಭಾಗಿಸಿ ಪ್ರಾಂತ್ಯಗಳು ವಿಭಾಗಿಸಿ ಜಿಲ್ಲೆಗಳಾಗಿ ಮಾಡ್ತಾರೆ ಆ ಜಿಲ್ಲೆಗಳಿಗೆ ಅವರು ಸರ್ಕಾರ ಅಂತ ಕರೆದ್ರು ಜಿಲ್ಲೆಗಳಿಗೆ ಸರ್ಕಾರ ಅಂತ ಕರೀತಾರೆ ಜಿಲ್ಲೆಗಳ ವಿಭಾಗಿಸಿ ಸರಕಾರಗಳಾಗಿ ಮಾಡಿದರು ಸರಕಾರಗಳಾಗಿ ಮಾಡ್ತಾರೆ ಸರ್ಕಾರ ಅಂತಂದ್ರೆ ಜಿಲ್ಲೆ ಎಂದರ್ಥ ಸರ್ಕಾರ ಅಂದ್ರೆ ಏನು ಜಿಲ್ಲೆ ಎಂದರ್ಥ ಸರ್ಕಾರ ಅಂತಂದ್ರೆ ಜಿಲ್ಲೆ ಎಂದರ್ಥ ಇನ್ನು ಜಿಲ್ಲೆಗಳನ್ನು ವಿಭಾಗಿಸಿ ತಾಲೂಕುಗಳಾಗಿ ಮಾಡ್ತಾರೆ ಆ ತಾಲೂಕುಗಳಿಗೆ ಅವರು ಪರಗಣ ಎಂದು ಕರೆದಿದ್ದಾರೆ ತಾಲೂಕುಗಳಿಗೆ ಅವರು ಪರಗಣ ಅಂತ ಕರೆದಾರೆ ಪರಗಣ ಪರಗಣ ಅಂತಂದ್ರೆ ತಾಲೂಕು ಎಂದರ್ಥ ತಾಲೂಕು ಎಂದರ್ಥ ಇನ್ ತಾಲೂಕುಗಳನ್ನ ಗ್ರಾಮಗಳಾಗಿ ಮಾಡಿದ್ರು ಆ ಗ್ರಾಮಗಳಿಗೆ ಗ್ರಾಮ ಅಂತ ಕರೆದಾರೆ ಈ ಗ್ರಾಮಗಳ ಗ್ರಾಮಗಳ ಗ್ರಾಮ ಅಂತ ಕರೆದ್ರು ಹಿಂಗೆ ಆಡಳಿತ ವ್ಯವಸ್ಥೆಯನ್ನು ವಿಕೇಂದ್ರೀಕರಣ ಮಾಡಿದರು ರಾಜ್ಯ ವಿಭಾಗಿಸಿ ಇಕ್ತಾಗಳಾಗಿ ಇಕ್ತಾಗಳನ್ನು ಸರ್ಕಾರಗಳಾಗಿ ಸರ್ಕಾರಗಳ ಗ್ರಾಮಗಳಾಗಿ ಗ್ರಾಮಗಳ ಗ್ರಾಮ ಇದು ಗ್ರಾಮ ವಿಂಗಡಿ ಮಾಡಿರ್ತಾರೆ ಹಿಂಗೆ ಇಕ್ತ ಅಂದ್ರೆ ಪ್ರಾಂತ್ಯ ಸರ್ಕಾರ ಅಂದ್ರೆ ಜಿಲ್ಲೆ ಪರಗ ಅಂದ್ರೆ ತಾಲೂಕು ಅಂತೇಳಿ ಈಗ ಈ ರಾಜ್ಯದ ಮುಖ್ಯಸ್ಥನನ್ನು ಸುಲ್ತಾನ ಅಂತ ಕರೀತಾರೆ ರಾಜ್ಯದ ಮುಖ್ಯಸ್ಥ ಏನು ಕರೆದ್ರು ಸುಲ್ತಾನ ಅಂತ ಕರೆದ್ರು ಇನ್ನು ಇಕ್ತಾಗಳ ಮುಖ್ಯಸ್ಥನನ್ನ ಇಕ್ತಾದಾರ ಅಂತ ಕರೆದ್ರು ಇಕ್ತಾಗಳ ಮುಖ್ಯಸ್ಥನನ್ನ ಇಕ್ತಾದಾರ ಅಂತ ಕರೀತಾರೆ ಇಕ್ತಾಳ ಮುಖ್ಯಸ್ಥನನ್ನ ಇಕ್ತಾದಾರ ಅಂತ ಕರೆದ್ರು ಸರ್ಕಾರಗಳ ಮುಖ್ಯಸ್ಥನ ಪೌಜ್ದಾರ್ ಅಂತ ಕರೀತಾರೆ ಸರ್ಕಾರಗಳ ಮುಖ್ಯಸ್ಥನ ಪೌಜ್ದಾರ್ ಅಂತ ಕರೆದ್ರು ಪೌಜ್ದಾರ್ ಅಂತೇಳಿ ಕರೀತಾರೆ ಪರಗಣಗಳ ಮುಖ್ಯಸ್ಥರನ್ನು ಸೇಖ್ದಾರ್ ಅಂತ ಕರೆದ್ರು ಸೇಖ್ದಾರ್ ಅಂತ ಕರೀತಾರೆ ಪರಗಣಗಳ ಮುಖ್ಯಸ್ಥರನ್ನು ಅಂತ ಅಂತೇಳಿ ಗ್ರಾಮದ ಮುಖ್ಯಸ್ಥನನ್ನು ಚೌಕಿದಾರ್ ಅಂತ ಕರೀತಾನೆ ಚೌಕಿದಾರ್ ಅಂತ ಕರೆದ್ರು ಗ್ರಾಮದ ಮುಖ್ಯಸ್ಥರನ್ನು ಚೌಕಿದಾರ್ ಹೇಳಿ ಹಿಂಗ ಆಡಳಿತ ವ್ಯವಸ್ಥೆಯನ್ನು ಹೊಂದಿದ್ರು ರಾಜ್ಯದ ಮುಖ್ಯಸ್ಥನ ಸುಲ್ತಾನ ಇಕ್ತಾಳ ಮುಖ್ಯಸ್ಥನ ಇಕ್ತಾದಾರ್ ಸರ್ಕಾರಗಳ ಮುಖ್ಯಸ್ಥರನ್ನ ಪೌಜ್ ಪರಗಣ ಮುಖ್ಯಸ್ಥರನ್ನ ಮುಖ್ಯಸ್ಥರನ್ನು ಸೇಖ್ದಾರ್ ಗ್ರಾಮದ ಮುಖ್ಯಸ್ಥರನ್ನು ಚೌಕಿದಾರ್ ಅಂತ ಕೇಳ್ತಾರೆ ಹಿಂಗೆ ಆಡಳಿತ ವ್ಯವಸ್ಥೆಯನ್ನು ವಿಕೇಂದ್ರೀಕರಣ ಮಾಡಿದರು ಈ ಕ್ವಶನ್ ಕೇಳ್ತಿರ್ತಾರೆ ಇವರು ದೆಹಲಿ ಸುಲ್ತಾನ್ರ ಆಡಳಿತ ವ್ಯವಸ್ಥೆ ಹೇಗಿತ್ತು ಅಂತೇಳಿ ಕೇಳ್ತಿದ್ರೆ ಹಿಂಗಿತ್ತು ಈ ರೀತಿ ಆಗಿತ್ತು ಅಂತೇಳ್ಕೊಂಡು ನೀವು ಹೇಳ್ರಿ ಇನ್ನು ಈಗ ಸುಲ್ತಾನ ಆಳ್ವಿಕೆ ಮಾಡ್ತಿರ್ತಾನಲ್ಲ ಈಗ ನಮ್ಮ ದೇಶದ ಮುಖ್ಯಸ್ಥ ರಾಷ್ಟ್ರಪತಿ ಪ್ರಧಾನಿ ಅಂತಿದ್ದಾರೆ ಆ ಪ್ರಧಾನಿ ಆಳ್ವಿಕೆ ಮಾಡಲು ಆತನ ಸಲಹೆ ಕೊಡೋದಕ್ಕಾಗಿ ಮಂತ್ರಿ ಮಂಡಳ ವ್ಯವಸ್ಥೆ ಇರ್ತದೆ ರೀ ಪ್ರಧಾನ ಮಂತ್ರಿ ಮಂತ್ರಿ ಇರ್ತದ ರಾಜ್ಯದಲ್ಲಿ ಮುಖ್ಯಮಂತ್ರಿ ಮಂತ್ರಿ ಇರ್ತದಲ್ಲ ಹಂಗೆ ಇಲ್ಲೂ ಕೂಡ ಸುಲ್ತಾನ್ಗೆ ಸಹಾಯ ಮಾಡುವ ಸಲುವಾಗಿ ಮಂತ್ರಿ ಮಂಡಳ ವ್ಯವಸ್ಥೆ ಇತ್ತು ನೋಡೋಣ ಯಾವ್ಯಾವ ಮಂತ್ರಿಗಳಿದ್ರು ಅಂತೇಳಿ ಮಂತ್ರಿ ಮಂಡಳ ವ್ಯವಸ್ಥೆ ಇತ್ತು ಸುಲ್ತಾನಿಗೆ ಸಹಾಯ ಮಾಡೋ ಸಲುವಾಗಿಯೇ ಮಂತ್ರಿ ಮಂಡಳ ವ್ಯವಸ್ಥೆಯನ್ನ ಹೊಂದಿದ್ರು ಮಂತ್ರಿ ಮಂಡಳ ವ್ಯವಸ್ಥೆಯನ್ನ ಬಂದಿರ್ತಾರೆ ಹಾಗಾದ್ರೆ ಯಾವ್ಯಾವ ಮಂತ್ರಿ ಇದ್ದು ಯಾವ ಹುದ್ದೆ ಇದ್ದು ಅಂತೇಳಿ ನೋಡೋಣ ಇವರ ಕಾಲದಲ್ಲಿ ಒಂದು ಹುದ್ದೆ ಇತ್ತು ವಜೀರ ಅನ್ನುವ ಹುದ್ದೆ ಇರ್ತದೆ ವಜೀರ್ ಅನ್ನುವ ಹುದ್ದೆ ಇತ್ತು ವಜೀರ ಎಂದರೆ ಪ್ರಧಾನಿ ಎಂದರ್ಥ ವಜೀರ ಏನು ಪ್ರಧಾನಿ ವಜೀರ ಎಂದರೆ ಪ್ರಧಾನಿ ಎಂದರ್ಥ ವಜರ್ ಅಂದ್ರೆ ಪ್ರಧಾನಿ ಅಂದರ್ಥ ಇನ್ನ ಇಸ್ತಿಕಾಕ್ ಅನ್ನೋ ಹುದ್ದೆ ಒಂದಿತ್ತು ಇಸ್ತಿಕಾಕ್ ಅನ್ನೋ ಹುದ್ದೆ ಇರ್ತದ ಇಸ್ ಇಸ್ತಿಕಾಕ್ ಅಂತಂದ್ರೆ ಇಸ್ತಿಕಾಕ್ ಅಂತಂದ್ರ ವಿಶ್ರಾಂತಿ ವೇತನ ಮಂತ್ರಿ ವಿಶ್ರಾಂತಿ ವೇತನ ಮಂತ್ರಿ ಇಸ್ತಿಕಾಕ್ ಅಂದ್ರೆ ವಿಶ್ರಾಂತಿ ವೇತನ ಮಂತ್ರಿಯನ್ನು ಇಸ್ತಿಕಾಕ್ ಅಂತ ಕರೆದ್ರು ವಜ್ರ ಎಂದರೆ ಪ್ರಧಾನಿ ಇಸ್ತಿಕಾಕ್ ಅಂದರೆ ಏನು ವಿಶ್ರಾಂತಿ ವೇತನ ಮಂತ್ರಿ ವಿಶ್ರಾಂತಿ ವೇತನ ಮಂತ್ರಿಯನ್ನು ಅಂತ ಕರೆದ್ರು ನೆಕ್ಸ್ಟ್ ರಿಲಾಸ್ ಸತ್ ಅನ್ನೋ ಹುದ್ದೆ ಇರ್ತದೆ ರಿಲಾಸ್ ಸತ್ ಅನ್ನೋ ಹುದ್ದೆ ಇತ್ತು ರಿಲಾಸತ್ ಅಂತಂದ್ರೆ ಈತನು ವಿದೇಶಾಂಗ ಮಂತ್ರಿ ಇವನ್ಯಾರು ವಿದೇಶಾಂಗ ಮಂತ್ರಿ ರಿಲಾಸ್ ಸತ್ ಅಂದರೆ ವಿದೇಶಾಂಗ ಮಂತ್ರಿ ಅಂದರೆ ವಿದೇಶಾಂಗ ಮಂತ್ರಿ ನೆಕ್ಸ್ಟ ಕ್ವಾಜಿ ಅನ್ನೋ ಹುದ್ದೆ ಇತ್ತು ಕ್ವಾಜಿ ಕ್ವಾಜಿ ಅಂತಂದ್ರೆ ನ್ಯಾಯಾಂಗೀಯ ಮಂತ್ರಿ ಅಥವಾ ನ್ಯಾಯಾಧೀಶ ನ್ಯಾಯಾಂಗೀಯ ಮಂತ್ರಿ ಕ್ವಾಜಿ ಅಂದರೆ ನ್ಯಾಯಾಂಗೀಯ ಮಂತ್ರಿ ಕ್ವಾಜಿ ಅಂದ್ರೆ ನ್ಯಾಯಾಂಗೀಯ ಮಂತ್ರಿ ನೆಕ್ಸ್ಟ ಸಿಕಾರ್ ಅಂತ ಬರ್ತದೆ ಸಿಕಾರ್ ಅಂತ ಬರ್ತದ ಸಿಕಾರ್ ಅಂದ್ರ ಬೇಟೆಗಾರ ಮುಖ್ಯಸ್ಥ ಬೇಟೆಗಾರ ಮುಖ್ಯಸ್ಥ ಸಿಕಾರ್ ಅಂದರೆ ಬೇಟೆಗಾರ ಮುಖ್ಯಸ್ಥನನ್ನ ಸಿಕಾರ್ ಅಂತ ಕರೀತಾರೆ ಅಲ್ಲಿ ನಾನು ರಜಾ ಸುಲ್ತಾನ್ ಕಾಲದಲ್ಲಿ ಹೇಳುವಾಗ ಹೇಳಿದ್ದೆ ಬಲ್ಬನ್ ಏನಾಗಿದ್ದ ಅಂದ್ರ ಆತನು ಬೇಡಗಾರ ಮುಖ್ಯಸ್ಥನಾಗಿದ್ದ ಅಮೀರ್ ಎ ಸಿಕಾರ್ ಆಗಿದ್ದ ಅಂತ ಹೇಳಿದೆ ನಾನು ಅಮೀರ್ ಎ ಸಿಕಾರ್ ಅಂತೇಳಿ ಕರೆದಿದ್ದ ಹೀಗೆ ಸಿಕಾರ್ ಬೇಟೆಗಾರ ಮುಖ್ಯಸ್ಥ ನೆಕ್ಸ್ಟ್ ಅರ್ಜನ್ ಬರ್ತದ ಅರ್ಜಂದ್ರ ಸೈನಿಕ ಮಂತ್ರಿ ಅರ್ಜಂದ್ರೆ ಸೈನಿಕ ಮಂತ್ರಿ ಅರ್ಜಂದ್ರ ಸೈನಿಕ ಮಂತ್ರಿ ನಾನಲ್ಲಿ ಒಂದು ಬಲ್ಬನ್ ಕಾದಲ್ಲಿ ಹೇಳಿದ್ದೆ ನಾನು ಒಂದು ಸೈನಿಕ ಇಲಾಖೆ ಸ್ಥಾಪನೆ ಮಾಡಿದ್ದ ಅಂತೇಳಿ ದಿವಾನ್ ಎ ಅರ್ಜ್ ಅಂತೇಳಿ ಯಾವುದೋ ದಿವಾನ್ ಎ ಅರ್ಜ್ ಎಂಬ ಒಂದು ಸೈನಿಕ ಇಲಾಖೆಯನ್ನು ಸ್ಥಾಪನೆ ಮಾಡಿದ್ದ ಅಂತೇಳಿ ಅರ್ಜಂದ್ರ ಸೈನಿಕ ಮಂತ್ರಿಯನ್ನು ಅರ್ಜ್ ಅಂತ ಕರೆದ್ರು ಕ್ವಾಜಿ ಅಂದ್ರ ನ್ಯಾಯಿಯ ಮಂತ್ರಿ ಇನ್ನ ಇನ್ನೊಂದು ಮುಸ್ತಕ ರಾಜ್ ಅಂತ ಬರ್ತದೆ ಮುಸ್ತಕ ರಾಜ್ ಮುಸ್ತಕರಾಜ್ ಅಂತಂದ್ರ ಕಂದಾಯ ಮಂತ್ರಿ ಮುಸ್ತಕರಾಜ್ ಎಂದರೆ ಕಂದಾಯ ಮಂತ್ರಿಯನ್ನು ಮುಸ್ತಕ ರಾಜ್ ಅಂತ ಕರೀತಾರೆ ಕಂದಾಯ ಮಂತ್ರಿ ಮುಸ್ತಕರಾಜ್ ಹಿಂಗ ಒಂದಿಷ್ಟು ಮಂತ್ರಿ ಮಂಡಳ ವ್ಯವಸ್ಥೆ ಹೊಂದಿದ್ರು ಗೊತ್ತಿರಬೇಕು ಇನ್ನೊಮ್ಮೆ ನೋಡಿಲ್ರಿ ವಜೀರ್ ಎಂದರೆ ಪ್ರಧಾನಿ ವಜೀರ್ ಅಂದರೆ ಏನು ಪ್ರಧಾನಿ ಇಸ್ತಿಕಾಕ್ ಅಂದ್ರ ವಿಶ್ರಾಂತಿ ವೇತನ ಮಂತ್ರಿ ಇಸ್ತಿಕಾಕ್ ಅಂದರೆ ವಿಶ್ರಾಂತಿ ವೇತನ ಮಂತ್ರಿ ರಿಲಾಸತ್ ಅಂದ್ರ ವಿದೇಶಾಂಗ ಮಂತ್ರಿ ರಿಲಾಸತ್ ಅಂದರೆ ವಿದೇಶಾಂಗ ಮಂತ್ರಿ ಕ್ವಾಜಿ ಅಂದ್ರ ನ್ಯಾಯಾಂಗೀಯ ಮಂತ್ರಿ ಕ್ವಾಜಿ ಅಂದರೆ ನ್ಯಾಯಾಂಗೀಯ ಮಂತ್ರಿ ಸಿಕಾರ್ ಅಂದರೆ ಬೇಟೆಗಾರ ಮುಖ್ಯಸ್ಥ ಸಿಕಾರ್ ಅಂದ್ರ ಬೇಟೆಗಾರ ಮುಖ್ಯಸ್ಥ ಅರ್ಜ್ ಅಂದ್ರ ಸೈನಿಕ ಮಂತ್ರಿ ಮುಸ್ತಕರಾಜ್ ಅಂದರೆ ಕಂದಾಯ ಮಂತ್ರಿ ಅಂತೇಳಿ ಹಿಂಗೆ ಆಡಳಿತ ವ್ಯವಸ್ಥೆಯನ್ನು ಹೊಂದಿರ್ತಾರೆ ಹಿಂಗೆ ಆಡಳಿತ ವ್ಯವಸ್ಥೆ ಹೊಂದ್ಕೊಂಡು ಇಲ್ಲಿ ಮಂತ್ರಿ ಮಂಡಳಿ ವ್ಯವಸ್ಥೆಯನ್ನು ಕೂಡ ಹೊಂದಿದ್ರು ದೆಹಲಿ ಸುಲ್ತಾನರು ಅಂತೇಳಿ ಹಿಂಗೆ ಇವರು ಆಡಳಿತ ವ್ಯವಸ್ಥೆ ಮುಂದೆ ಮಂತ್ರಿ ಮಂಡಳಿ ವ್ಯವಸ್ಥೆ ಬರ್ತದ ಏನು ಇವರು ಏನು ಮಾಡ್ತಿದಂದ್ರ ವಿದೇಶಿ ವ್ಯಾಪಾರವನ್ನು ಹೊಂದಿರ್ತಾರಂತೆ ಏನು ಹೊಂದಿದ್ರು ವಿದೇಶಿ ವ್ಯಾಪಾರನ ಹೊಂದಿದ್ರು ವಿದೇಶಿ ವ್ಯಾಪಾರ ಅಂತಂದರೆ ಏನಾದರೂ ರಫ್ತು ಮಾಡಬೇಕು ಅಥವಾ ಏನಾದರೂ ಆಮದು ಮಾಡ್ಕೊಳ್ಬೇಕು ಈ ಕಡೆಯಿಂದ ಆ ಕಡೆ ಕಳಿಸಿದರೆ ರಫ್ತು ಅಂತ ಕರಿತೀವಿ ಆ ಕಡೆ ಏನಾದರೂ ತಸ್ಕೊಂಡಿದ್ವಿ ಅಂತಂದರೆ ನಾವು ಅದಕ್ಕೆ ಆಮದು ಅಂತ ಕರಿತೀವಿ ಹಿಂಗ ಇವ್ರು ವಿದೇಶಿ ವ್ಯಾಪಾರ ಹೊಂದಿರ್ತಾರೆ ನೋಡೋಣ ಏನು ವಿದೇಶಿ ವ್ಯಾಪಾರ ಹೊಂದಿದ್ರು ಅಂತೇಳಿ ನೋಡೋಣ ವಿದೇಶಿ ವ್ಯಾಪಾರವನ್ನು ಹೊಂದಿದ್ರು ವಿದೇಶಿ ವ್ಯಾಪಾರ ದೆಹಲಿ ಸುಲ್ತಾನರ ವಿದೇಶಿ ವ್ಯಾಪಾರ ಅಂತ ಬರ್ತದೆ ದೇಲಿ ಸುಲ್ತಾನರ ವಿದೇಶ ವ್ಯಾಪಾರ ಅಂತೇಳಿ ಹಾಗಾದ್ರೆ ಏನು ರಫ್ತು ಮಾಡ್ತಿದ್ರು ಅಂತ ನೋಡೋಣ ರಫ್ತು ಮತ್ತು ಆಮದು ಅಂತ ಬರ್ತವೆ ರಫ್ತು ಮತ್ತು ಆಮದು ಅಂತೇಳಿ ಬರ್ತಾವೆ ಆದರೆ ಏನು ರಫ್ತು ಮಾಡ್ತಿದ್ರು ಅಂತಂದರೆ ಈ ಕಡೆಯಿಂದ ರಫ್ತಾಗೋದು ಆಗೋದು ಮುಖ್ಯವಾಗಿ ಹತ್ತಿ ಚಿನ್ನ ಮುತ್ತು ರತ್ನಗಳನ್ನು ಸಾಂಬಾರು ಪದಾರ್ಥಗಳನ್ನು ರಪ್ ಮಾಡ್ತಿದ್ರು ಚಿನ್ನ ಮುತ್ತು ರತ್ನಗಳನ್ನು ರಪ್ ಮಾಡ್ತಿರ್ತಾರೆ ಸಾಂಬಾರ್ ರಪ್ ಮಾಡ್ತಿದ್ರು ಆದ್ರೆ ಆಮೋದು ಏನು ಮಾಡ್ಕೊಳ್ತಿದ್ರು ಅಂದ್ರೆ ಪರ್ಷಿಯಾದ ಕುದುರೆಗಳನ್ನು ಆಮದು ಮಾಡ್ಕೊಳ್ತಿದ್ರು ಇನ್ನು ಕತ್ತೆಗಳನ್ನು ಆಮದು ಮಾಡ್ಕೊ ಕತ್ತೆ ಅಂತಂದ್ರೆ ಬಾರವ ಹೊರಬೇಕಾದ್ರೆ ಕತ್ತೆ ಹೆಸರು ಕತ್ತಿಗಳು ಬರ್ತವೆ ಕತ್ತೆ ಆಮದು ಮಾಡ್ಕೊಳ್ತಿದ್ರು ಅದಲ್ಲದೆ ಐಷಾರಾಮಿ ವಸ್ತುಗಳನ್ನು ಆಮದವನ್ನು ಮಾಡ್ಕೊಳ್ತಿರ್ತಾರೆ ಏನು ಆಮದು ಅಂದ್ರ ಕುದುರೆಗಳು ಕುದುರೆ ಕತ್ತೆಗಳು ಕತ್ತೆಗಳು ಮತ್ತು ಐಷಾರಾಮಿ ವಸ್ತುಗಳನ್ನ ಆಮದು ಮಾಡ್ಕೊಳ್ತಿದ್ರು ಐಷಾರಾಮಿ ವಸ್ತುಗಳನ್ನ ಆಮದು ಮಾಡ್ಕೊಳ್ತಿರ್ತಾರೆ ಐಷಾರಾಮಿ ವಸ್ತುಗಳನ್ನ ಆಮದು ಮಾಡ್ಕೊತಿರ್ತಾರೆ ಹಿಂಗ ಇವು ವಿದೇಶಿ ವ್ಯಾಪಾರವನ್ನು ಹೊಂದಿದ್ದರು ಯಾರು ದೆಹಲಿ ಸುಲ್ತಾನರು ವಿದೇಶಿ ವ್ಯಾಪಾರ ಹೊಂದಿರ್ತಾರೆ ಇರ್ತಾರೆ ಏನ್ ರಪ್ ಮಾಡ್ತಿದ್ರು ಏನಾವ್ ಮಾಡ್ಕೊತಿ ನೋಡಿದಿವಿ ನಾವು ಇನ್ನು ಇವರ ಕಾಲದ ಸಾಹಿತ್ಯ ಅಂತಿಷ್ಟು ನೋಡೋಣ ಸಾಹಿತ್ಯ ಯಾವ ಕವಿ ಯಾವ ಕೃತಿ ಬರದ ಅಂತೇಳಿ ಒಂದಿಷ್ಟು ಸಾಹಿತ್ಯ ಅಂತ ನೋಡೋಣ ದೆಹಲಿ ಸುಲ್ತಾನರ ಕಾಲದ ಸಾಹಿತ್ಯ ಇವರ ಆಡಳಿತ ಭಾಷೆಯು ಯಾವುದು ಆಗಿತ್ತು ಅಂದ್ರೆ ಪರ್ಷಿಯನ್ ಆಗಿತ್ತು ಗೊತ್ತಿರಲಿ ಇವರ ಸಾಹಿತ್ಯ ಇವರ ಆಡಳಿತ ಭಾಷೆ ಪರ್ಷಿಯನ್ ಅನ್ನೋದು ಗೊತ್ತಿರಲಿ ಇವರ ಆಡಳಿತ ಭಾಷೆ ಯಾವುದಾಗಿತ್ತು ಪರ್ಷಿಯನ್ ಆಗಿತ್ತು ಇವರ ಪರ್ಷಿಯನ್ ಭಾಷೆ ಆಡಳಿತ ಭಾಷೆ ಹೊಂದಿರ್ತಾರೋ ಭಾರತದಲ್ಲಿ ಏನು ದೆಹಲಿ ಸುಲ್ತಾನರು ಮೊಘಲರು ಒಟ್ಟು ಸುಲ್ತಾನರೇನು ಆಳ್ವಿಕೆ ಮಾಡಿದಾರೋ ಅವರ ಆಡಳಿತ ಭಾಷೆ ಪರ್ಷಿಯನ್ ಇರ್ತದೆ ಅವರೆಲ್ಲ ಕೃತಿಗಳು ಪರ್ಷಿಯನ್ ಭಾಷೆಲಿ ಇದ್ದಿರ್ತಾವೆ ಅಲ್ಲೊಂದು ಬಾಬರ್ ಬಾಬಾರ್ ನಾಮ ಒಂದನ್ನು ಬಿಟ್ಟು ಬಾಬಾ ನಾಮ ಒಂದನ್ನು ಬಿಟ್ಟು ಉಳಿದೆಲ್ಲ ಕೃತಿಗಳು ಯಾವ ಭಾಷೆ ಇರ್ತಾವೆ ಪರ್ಷಿಯನ್ ಭಾಷೆಯಲ್ಲೇ ಹೊಂದಿರ್ತವೆ ಅದನ್ನು ಒಂದು ವಿಷಯ ಗೊತ್ತಿರಲಿ ಇವರು ಆಡಳಿತ ಭಾಷೆ ಯಾವುದಾಗಿರ್ತದ ಪರ್ಷಿಯನ್ ಆಗಿತ್ತು ಯಾವುದು ಪರ್ಷಿಯನ್ ಭಾಷೆ ಆಗಿರ್ತದೆ ಹಿಂಗ ಇವರು ಒಂದಿಷ್ಟು ಕಾಲದಲ್ಲಿ ಯಾವ್ಯಾವ ಕವಿಗಳು ಮತ್ತು ಯಾವ್ಯಾವ ಕೃತಿಗಳು ಬರೆದಿದ್ರು ಅನ್ನೋದನ್ನು ನೋಡೋಣ ಒಂದು ಒಬ್ಬ ಹಸನ್ ನಿಜಾಮಿ ಅನ್ನುವ ಕವಿದ ಹಸನ್ ನಿಜಾಮಿ ಹಸನ್ ನಿಜಾಮಿ ಅನ್ನುವ ಕವಿ ಇರ್ತಾನೆ ಈತನ ಬರೆದ ಕೃತಿ ಯಾವುದು ಅಂತಂದರೆ ಹಸನ್ ನಿಜಾಮಿಯ ಕೃತಿ ತಾಜ್ ಉಲ್ ಮಾಸೀರ್ ಅಂತ ಬರ್ತದೆ ಈತನ ಕೃತಿ ತಾಜ್ ಉಲ್ ಮಾಸೀರ್ ತಾಜ್ ಉಲ್ ಮಾಸೀರ್ ಈ ಭಾಳ ಇಂಪಾರ್ಟೆಂಟ್ ಇವು ಮಾಸೀರ್ ಅಂತೇಳಿ ಇವಾಗ ಈ ಕೃತಿ ಹೆಸರು ಯಾವುವು ಕವಿ ಹೆಸರು ಯಾವುದು ಅನ್ನೋದು ಗೊತ್ತಾಗಿಲ್ಲ ಅದಕ್ಕೆ ಆತ್ಮೀಯ ಸ್ಪರ್ಧಾ ಮಿತ್ರರೇ ಆದಷ್ಟು ನಿಧನ ಹೊಳ್ಳಿ 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 ನೀವು ಬರೆದು ಬರೆದು ಪ್ರಾಕ್ಟೀಸ್ ಮಾಡಬೇಕು ಅವಾಗ ನೆನಪು ಸಾಧ್ಯ ಆಗ್ತದೆ ಇದು ಹಸನ್ ನಿಜಾಮಿಯ ಕೃತಿ ಯಾವುದು ತಾಜ್ ಉಲ್ ಮಾಸೀರ್ ಅಂತೇಳಿ ಬರ್ತದೆ ಈತನು ಯಾರ ಕಾಲದಲ್ಲಿ ಬರ್ತಾನೆ ಅಂದರೆ ಅಲ್ಲಿ ಒಬ್ಬ ಕುತುಬುದ್ದೀನ್ ಅಯ್ಯಬಕ್ ಅಂತಿದ್ದ ಆ ಕುತುಬುದ್ದೀನ್ ಅಯ್ಯಬಕ್ನ ಆಸ್ಥಾನದಲ್ಲಿದ್ದ ಕವಿ ಆತನ ಬಗ್ಗೆ ಬರಿತಾನೆ ಅವನು ಹಸನ್ ನಿಜಾಮಿ ಅಂತೇಳಿ ಆತನ ಕೃತಿ ಯಾವುದು ತಾಜ್ ಉಲ್ ಮಾಸೀರ್ ಅಂತ ಬರ್ತದೆ ಇನ್ನೊಬ್ಬ ಬರ್ತಾನೆ ಮಿನಾಜ್ ಉಸ್ ಸಿರಾಜ್ ಅಂತ ಬರ್ತಾನೆ मिनाज उस सिराज अंत मिनाज उस सिराज दवरताना ईतना कृती मिनाज उस सिराज दवरताना ईतना कृती तबकत ए नसकी अंत भरतेले ईतना कृती तबकत ए नसकी तबकत ಎ ನಸ್ಕಿ ತಬಕತ್ ಎ ನಸ್ಕಿ ಅಂತೇಳಿ ಬರ್ತದ ಮಿನಾಜ್ ಉಸ್ ಸಿರಾಜ್ ಕೃತಿ ತಬಕತ್ ಎ ನಸ್ಕಿ ಅಂತೇಳಿ ಬರ್ತದೆ ಇವನು ಯಾರ ಕಾಲದಲ್ಲಿ ಬರ್ತಾನೆ ಅಂದ್ರೆ ಇಲ್ತಿಮಿಷನ್ ಕಾಲದಲ್ಲಿ ಬರ್ತಾನೆ ಆ ಇಲ್ತಿಮೀಶನ್ ಬಗ್ಗೆ ಬರೆದ ಕವಿ ಯಾರು ಅಂದ್ರ ಆ ಮಿನಾಜ್ ಉಸ್ ಸಿರಾಜ್ ಅಂತೇಳಿ ಆತನ ಕೃತಿ ತಬಕತ್ ಎ ನಸಕಿ ಅಂತೇಳಿ ಬರ್ತದೆ ಇದು ಒಂದು ಇನ್ನೊಬ್ಬ ಬರಾಣಿ ಅಂತ ಬಂದಿದ್ದ ಯಾರೋ ಬರಾಣಿ ಅಂತ ಬಂದಿರ್ತಾನೆ ಆ ಬರಾಣಿ ಅಂತೇಳಿ ಆ ಅರೆಹುಚ್ಚ ಸುಲ್ತಾನ್ ಬಗ್ಗೆ ಓದಿದ್ವಿ ನಾವು ಮಹಮ್ಮದ್ ಬಿನ್ ತುಗುಲಕ್ ಅಂತೇಳಿ ಆತನ ಆಸ್ಥಾನದಲ್ಲಿದ್ದ ಒಬ್ಬ ವ್ಯಕ್ತಿ ಇತನು ಅಲ್ಲಿ ರಾಜಧಾನಿ ವರ್ಗಾವಣೆ ಮಾಡುವಾಗ ಒಂದು ಹೇಳಿಕೆ ನೀಡಿದ್ದ ಅಂತ ಹೇಳಿದೆ ನಾನು ರಾಜಧಾನಿ ವರ್ಗಾವಣೆ ಮಾಡುವಾಗ ದೆಹಲಿಯಲ್ಲಿ ಒಂದು ನಾಯಿ ಹಾಗೂ ಬೆಕ್ಕಿನ ಮರಿಯಾಗಲಿ ಇರಲಿಲ್ಲ ಇರಲು ಬಿಡಲಿಲ್ಲ ಅಂತ ಹೇಳಿದವನು ಬರಾಣಿ ಎಂಬ ವ್ಯಕ್ತಿ ಈತನ ಕೃತಿ ತಾರಿಕ್ ಎ ಪಿರೋತ್ ಶಾಹಿ ತಾರಿಕ್ ಎ ಪಿರೋಶಾಹಿ ಅಂತ ಬರ್ತದೆ ತಾರಿಕ್ ಎ ಪಿರೋಶಾಹಿ ಅಂತೇಳಿ ಬರ್ತದ ತಾರಿಕ್ ಎ ಪಿರೋಶಾಹಿ ಗೊತ್ತಿರಬೇಕದು ಬರಾಣಿಯ ಕೃತಿ ತಾರಿಖ್ ಎ ಪಿರೋಶಾಹಿ ಅಂತೇಳಿ ಪುತ್ವಾತ್ ಎ ಪಿರೋಶಾಹಿ ಹೇಳಿದೆ ನಾನು ಪಿರೋಶಾ ತುಗರ್ಗನ ಆತ್ಮಕತ್ನದು ಪುತ್ವಾತ್ ಎ ಪಿರೋಶಾಹಿ ಬರಾಣಿಯ ಕೃತಿ ತಾರಿಕ್ ಎ ಪಿರೋಶಾಹಿ ಅನ್ನೋದು ಕೂಡ ಗೊತ್ತಿರಲಿ ಕನ್ಫ್ಯೂಸ್ ಮಾಡ್ಕೊಬಾರ್ದು ಈತನೊಬ್ಬ ಮೊಹಮ್ಮದ್ ಬಿನ್ ತುಗರ್ಗನ ಆಸನದಲ್ಲಿದ್ದ ವ್ಯಕ್ತಿ ಇನ್ನೊಬ್ಬ ಇಬನ್ ಭಟೂಟ್ ಅಂತ ಹೇಳಿದೆ ನಾನು ಆ ಇಬನ್ ಭಟೂಟನು ಕೂಡ ಮಹಮ್ಮದ್ ಬಿನ್ ತೊಗೊಳಕನ ಆಸ್ಥಾನದಲ್ಲಿ ಇದ್ದಿರ್ತಾನೆ ಆತನು ಯಾವ ದೇಶದವನು ಅಂತಂದರೆ ಮೊರಕ್ಕೊ ದೇಶದವನು ಯಾವ ದೇಶದವನು ಮೊರಕ್ಕೋ ದೇಶದವನು ಈತನ ಆಸ್ಥಾನದಲ್ಲಿ ಬಂದಿದ್ದ ಆತನು ನ್ಯಾಯಾಧೀಶನಾಗಿದ್ದ ಅಂತ ಹೇಳಿದೆ ನಾನು ನ್ಯಾಯಾಧೀಶನಾಗಿ ಅದಲ್ಲದೆ ಆ ಮಹಮ್ಮದ್ ಬಿನ್ ತುಗುಲಕನು ಆ ಇಬನ್ ಬಟೂಟ್ ನನ್ನ ಚೀನಾ ದೇಶಕ್ಕೆ ರಾಯಭಾರಿಯಾಗಿ ಕಳಿಸಿದ್ದ ಅಂತ ಹೇಳಿದೆ ನಾನು ಏನೋ ಕಳಿಸಿದ್ದ ರಾಯಭಾರಿಯಾಗಿ ಕಳಿಸಿದ್ದ ಅಂತೇಳಿ ಅವನು ಕೂಡ ಬರ್ತಾನೆ ಇಬನ್ ಬಟೂಟ್ ಅಂತೇಳಿ ಇಬನ್ ಬಟೂಟ್ ಅಂತ ಬರ್ತಾನೆ ಈತನ ಕೃತಿ ಕಿತಾಬ್ ಉಲ್ ರೆಹಲಾ ಕಿತಾಬ್ ಉಲ್ ರೆಹಲಾ ಅಂತ ಬರ್ತದೆ ಕಿತಾಬ್ ಉಲ್ಲ ರೆಹಲಾ ಅಂತೇಳಿ ಈತನ ಒಂದು ಕೃತಿಯನ್ನು ಬರಿತಾನೆ ಇಬಾನ್ ಬಟೂಟ್ ಅಂತೇಳಿ ಈತನ ಇವರಿಬ್ಬರು ಕೂಡ ಮಹಮ್ಮದ್ ಬಿನ್ ತೊಗೊಳ್ಕ ಆಸ್ಥಾನದಲ್ಲಿ ಇದ್ದಿರ್ತಕ್ಕಂಥ ಕವಿಗಳು ಇನ್ನೊಬ್ಬ ಅಲ್ಲಿ ಮುಂದೊಬ್ಬ ಅಲ್ಲಾಹುದ್ದೀನ್ ಕಿಲ್ಜಿ ಅಂತ ಬಂದಲ್ಲ ಅಲ್ಲಾವುದ್ದೀನ್ ಖಿಲ್ಜಿ ಬಂದಿರ್ತಾನಲ್ಲ ಆತನ ಆಸ್ಥಾನಕ್ಕೊಬ್ಬ ವ್ಯಕ್ತಿ ಬೇಡಿ ಕೊಟ್ಟಿದ್ದ ಆತನು ಅಮೀರ್ ಖುಸ್ರೋ ಅಂತ ಬರ್ತಾನೆ ಯಾರು ಬರ್ತಾರೆ ಅಮೀರ್ ಖುಸ್ರೋ ಅಂತೇಳಿ ಇನ್ನೊಬ್ಬ ಬರ್ತಾನೆ ಈತ ಅಲ್ಲವಿಲ್ಲಿ ಕಾಲದಾಗ ಬಂದಿದ್ದ ಅಮೀರ್ ಖುಸ್ರೋ ಈತನ ಬಗ್ಗೆ ಭಾಳ ಕ್ವಶನ್ ಕೇಳ್ತಿರ್ತಾರೆ ಅಮೀರ್ ಖುಸ್ರೋ ಅಂತೇಳಿ ಬರ್ತಾನೆ ಅಮೀರ್ ಖುಸ್ರೋ ಅಮೀರ್ ಖುಸ್ರೋ ಅಂತೇಳಿ ಬಂದ ಈತನು ಅಲ್ಲಾದು ಕಿಲ್ಜಿ ಕಾಲದಾಗಿದ್ದ ಈತನು ಬರೆದ ಕೃತಿಗಳು ಯಾವ್ಯಾವು ಅಂತಂದರೆ ಒಂದು ತುಗುಲಕ್ ನಾಮ ಅಂತ ಬರಿತಾನೆ ತುಗಲಕ್ ನಾಮ ತುಗಲಕ್ ನಾಮ ಇದು ಒಂದು ಇದು ಬಹಳ ಇಂಪಾರ್ಟೆಂಟ್ ಇದು ತುಗುಲಕ್ನಾಮ ಅಂತ ಹೇಳಿ ಬರ್ತದ ಇದೊಂದು ಕೃತಿ ಇನ್ನೊಂದು ತಾರಿಕ್ ಎ ಅಲೈ ಅಂತ ಬರೀತಾನೆ ತಾರಿಕ್ ಎ ಅಲೈ ಅಂತ ಬರೆದ ಒಂದು ನಾಮ ಇನ್ನೊಂದು ತಾರಿಖ್ ಎ ಅಲೈ ಅಂತ ಬರಿತಾನೆ ಇನ್ನೊಂದು ತಾರಿಕ್ ಎ ಅಲೈ ಅಂತ ಬರೆದ ಇನ್ನೊಂದು ಬರೆದು ಲೈಲಾ ಓ ಮಜ್ನು ಅಂತ ಬರಿತಾನೆ ಲೈಲಾ ಓ ಮಜ್ನು ಅಂತ ಬರೆದ ಒಂದು ತೊಗಲಕ್ ನಾಮ ಇನ್ನೊಂದು ತಾರಿಕ್ ಎ ಅಲೈ ಇನ್ನೊಂದು ಲೈಲಾ ಓ ಮಜ್ನು ಅಂತ ಹೇಳಿ ಇನ್ನೊಂದು ನೂರ್ ಸಿಪಿಕ್ ಅಂತ ಬರೀತಾನೆ ನೂರ್ ಸಿಪಿಕ್ ನೂರು ಸಿ ಪಿಕ್ ಅಂತೇಳಿ ಬರಿತಾನೆ ಹಿಂಗೆ ಒಂದು ನಾಲ್ಕು ಕೃತಿಗಳನ್ನು ಬರ್ತಾನೆ ನಾಮ ತಾರಿಕೆ ಅಲೈ ಲೈಲಾವೋ ಮಜ್ನು ನೂರು ಸಿ ಪಿಕ್ ಅಂತೇಳಿ ಇದು ನಾಲ್ಕು ಕೃತಿಗಳನ್ನು ಬರಿತಾನೆ ಈ ಥರ ಮೊದಲು ಬಂದಿದ್ದು ಅಲ್ಲಹುದನ್ನು ಕಿಲ್ಜಿ ಕಾಲದಾಗ ಆದರೆ ಖಿಲ್ಜಿ ನಂತರ ಸರಿ ಸುಮಾರು ಮುಂಬರುವ ಎಂಟು ಸುಲ್ತಾನರ ಆಳ್ವಿಕೆಯನ್ನು ಕಣ್ಣಾರೆ ಕಂಡವನು ಯಾರು ಅಂದರೆ ಅಮೀರ್ ಖುಸ್ರು ಇದು ಫಿಕ್ಸ್ ಕ್ವಶನ್ ಕೇಳ್ತಿರ್ತಾರೆ ಎಂಟು ಸುಲ್ತಾನರ ಅಥವಾ ಎಂಟು ದೆಹಲಿ ಸುಲ್ತಾನರ ಆಳ್ವಿಕೆಯನ್ನು ಕಣ್ಣಾರೆ ಕಂಡವನು ಯಾರು ಅಂದರೆ ಈ ಒಬ್ಬ ಅಮೀರ್ ಖುಸ್ರೋ ಎಂಟು ಸುಲ್ತಾನರ ಆಳ್ವಿಕೆಯನ್ನು ನೋಡಿದವನು ಯಾರು ಅಮೀರ್ ಖುಸ್ರೋ ಅಂತೇಳಿ ಭಾಳ ಸರಿ ಕ್ವಶನ್ ಕೇಳ್ತಿರ್ತಾರೆ ಎಂಟು ಸುಲ್ತಾನರ ಆಳ್ವಿಕೆಯನ್ನು ನೋಡಿದವನು ಯಾರು ಅಂದರೆ ಅಮೀರ್ ಖುಸ್ರೋ ಅಂತೇಳಿ ಬರ್ತಾನೆ ನೆಕ್ಸ್ಟ್ ಈ ಅಮೀರ್ ಖುಸ್ರೋನನ್ನು ತಬಲಾ ವಾದಕ ಅಂತ ಕರೀತಾರೆ ತಬಲಾವನ್ನು ಹುಟ್ಟುಹಾಕಿದ ಅದಕ್ಕೆ ಇವನನ್ನು ತಬಲಾ ವಾದಕ ಅಂತ ಕರೆದರು ತಬಲಾ ವಾದಕ ಅಂತ ಕರೀತಾರೆ ಆದಲ್ಲದೆ ಈತನನ್ನು ಕವಾಲಿ ಜನಕ ಅಂತ ಕರೀತಾರೆ ಕವಾಲಿ ಜನಕ ಅಂತ ಕರೆದರು ತಬಲಾ ವಾದಕ ಕವಾಲಿ ಜನಕ ಇಸ್ಲಾಂ ಧರ್ಮದಲ್ಲಿ ಕವಾಲಿಗಳು ಅಂತೇಳಿ ಹಾಡ್ತಿರ್ತಾರೆ ಆ ಧರ್ಮದ ಹಾಡುಗಳು ಕವಾಲಿ ಜನಕ ಅಂತ ಕರೀತಾರೆ ನೆಕ್ಸ್ಟ ಈತನನ್ನು ಸಿತಾರ ವಾದಕ ಅಂತ ಕರೀತಾರೆ ಸಿತಾರವನ್ನು ನುಡಿಸ್ತಿದ್ದ ಸಿತಾರ ಹುಟ್ಟಾಕಿರ್ತಾನೆ ಸಿತಾರ ವಾದಕ ಕರೆದ ಹಿಂಗ ಈತನೆಲ್ಲವನ್ನ ಹುಟ್ಟಾಕ್ತಾನೆ ಅಮೀರ್ ಕಸ್ರ ಭಾಳ ಇಂಪಾರ್ಟೆಂಟ್ ಇವನು ಯಾರ ಕಾಲದಲ್ಲಿ ಬರ್ತಾನೆ ಅವನು ಅಲ್ಲಾದ ಕಿಲ್ಜಿ ಕಾಲದಲ್ಲಿ ಬಂದ ಈತನು ಬರೆದ ಕೃತಿಗಳು ಯಾವು ತುಗಲಕನಾಮ ತಾರಿಕೆ ಅಲೈ ಲೈಲಾ ಓಮಜನು ಮತ್ತು ಅನೂರ್ ಸಿಪ್ಪಿಕ್ ಅಂತೇಳಿ ಈತನು ಎಂಟು ಸುಲ್ತಾನರ ಆಳ್ವಿಕೆಯನ್ನು ಕಣ್ಣಾರೆ ಕಂಡ ವ್ಯಕ್ತಿಯಾಗಿರ್ತಾನೆ ಇನ್ನಿತನನ್ನು ತಬಲಾ ವಾದಕ ಅಂದ್ರೆ ತಬಲಾವನ್ನು ಹುಟ್ಟಾಕಿದ ಕವ್ವಾಲಿ ಜನಕ ಕವಾಲನ್ನು ಹುಟ್ಟಾಗ್ತಾನೆ ಇನ್ನೊಂದು ಸಿತಾರ ವಾದಕ ಸಿತಾರ್ ನೋಡಿಸ್ತಿದ್ದ ಹಿಂಗೆ ಸಿತಾರ ವಾದಕ ಅಂತೇಳಿ ಕೇಳ್ತಾರೆ ಅಂದ್ರೆ ಅಮೀರ್ ಕುಸ್ತೂರನ್ನು ಕೇಳ್ತಾರೆ ಇದಿಷ್ಟು ಯಾರ ಕಾಲ ಸಾಹಿತ್ಯ ಅಂತಂದರೆ ಈ ಒಂದು ದೆಹಲಿ ಸುಲ್ತಾನ್ ಸಾಹಿತ್ಯ ನೋಡ್ರಿ ಒಬ್ಬ ಕವಿ ಯಾರು ಮಿನಾ ಹಸನ್ ನಿಜಾಮಿ ಅಂತೇಳಿ ಆತನ ಕೃತಿ ತಾಜ್ ಉಲ್ ಮಾಸಿರ್ ಅಂತೇಳಿ ಮಿನಾದು ಸಿರಾಜನ ಕೃತಿ ಯಾವುದು ತಬಕತ್ ಎ ನಸ್ಕಿ ಅಂತೇಳಿ ಬರಾನಿ ಕೃತಿ ಯಾವುದಂದ್ರೆ ತಾರಿಖ್ ಎ ಶಾ ಇದು ಅಂತೇಳಿ ಇಬಾನ್ ಭಟ್ನ ಕುರ್ತಿಯಾವುದು ಕಿತಾಬುಲ್ ರೇಹಲಾ ಅಂತೇಳಿ ಇನ್ನು ಅಮೀರ್ ಕೃತಿಗಳು ಕುರ್ತಿಗಳು ನಾಮ ತಾರಕಿ ಅಲೈ ಲೈಲಾ ಓಮ್ನು ನೂರ್ ಸಿಪಿಕ್ ಅಂತೇಳಿ ಇದಿಷ್ಟು ಪರ್ಷಿಯನ್ ಭಾಷೆ ರಚನೆ ಆದ ಅವರ ಸಾಹಿತ್ಯ ಅಂತೇಳಿ ಇದಿಷ್ಟು ಸಾಹಿತ್ಯ ಮತ್ತು ಹೃದಯಾಪರಿದಾರಲ್ಲ ಇನ್ನು ಅವರು ಆಳ್ವಿಕೆ ಮಾಡುವಾಗ ಯಾವ್ಯಾವ ಇಲಾಖೆಗಳ ಸ್ಥಾಪನೆ ಮಾಡಿದರು ಅಂತೇಳಿ ನಾನು ಎಲ್ಲವನ್ನು ಹೇಳಿದ್ದೀನಿ ಅದರ ಸಪ್ರೇಟಾಗಿ ಯಾವ್ಯಾವ ಇಲಾಖೆ ಸ್ಥಾಪನೆ ಮಾಡಿದರು ಅನ್ನೋದನ್ನ ಒಂದಿಷ್ಟ ನಾನು ನೋಡ್ತೀನಿ ಈಗ ದೆಹಲಿ ಸುಲ್ತಾನ ಕಾಲದಲ್ಲಿ ಸ್ಥಾಪನೆಯಾದ ಇಲಾಖೆಗಳು ಅಂತ ಬರ್ತಾವೆ ಇಲಾಖೆಗಳು ಯಾವ್ಯಾವ ಇಲಾಖೆ ಸ್ಥಾಪನೆ ಮಾಡಿದ್ರು ಅಂತೇಳಿ ನೋಡೋಣ ಇಲಾಖೆಗಳು ಇಲಾಖೆಗಳು ಅಂತ ಬರ್ತಾವೆ ಒಂದು

ನೆಕ್ಸ್ಟ್ ಗೂಢಾಚಾರ ಇಲಾಖೆ ಗೂಢಾಚಾರ ಇಲಾಖೆ ಬರೀದ್ ಎ ಮುಮಾಲಿಕ್ ಬರೀದ್ ಎ ಮುಮಾಲಿಕ್ ಬರೀದ್ ಎ ಮುಮಾಲಿಕ್ ಗೂಢಾಚಾರ ಇಲಾಖೆ ಬರೀದ್ ಎ ಮುಮಾಲಿಕ್ ಅನ್ನೋದು ಗೂಢಾಚಾರ ಇಲಾಖೆ ನೆಕ್ಸ್ಟ್ ಮಾರುಕಟ್ಟೆ ಇಲಾಖೆ ಮಾರುಕಟ್ಟೆ ಇಲಾಖೆ ಮಾರುಕಟ್ಟೆ ಇಲಾಖೆ ಯಾವುದಂದ್ರೆ ದಿವಾನ್ ಎ ರಿಯಾಸತ್ ಮಾರುಕಟ್ಟೆ ಇಲಾಖೆ ದಿವಾನ್ ಎ ರಿಯಾಸತ್ ಇದು ಮಾರುಕಟ್ಟೆ ಇಲಾಖೆ ದಿವಾನ್ ಎ ರಿಯಾಸತ್ ಅನ್ನೋದು ಮಾರುಕಟ್ಟೆ ಇಲಾಖೆ ನೆಕ್ಸ್ಟ್ ಗುಲಾಮರ ಇಲಾಖೆ ಗುಲಾಮರ ಇಲಾಖೆ ಬರೀದ್ ಸಾರಿ ದಿವಾನ್ ಎ ಬಂದಗಾನ್ ಅಂತೇಳಿ ದಿವಾನ್ ಎ ಬಂದಗಾನ್ ದಿವಾನ್ ಎ ಬಂದಗಾನ್ ಅಂತೇಳಿ ಇದು ಗುಲಾಮರ ಇಲಾಖೆ ನೆಕ್ಸ್ಟ ಸಮಾಜ ಕಲ್ಯಾಣ ಇಲಾಖೆ ಅಥವಾ ಧಾರ್ಮಿಕ ಇಲಾಖೆ ಧಾರ್ಮಿಕ ಇಲಾಖೆ ಯಾವುದಂದ್ರೆ ದಿವಾನ್ ಎ ಖೈರಾತ್ ಅಂತ ಬರ್ತದೆ ದಿವಾನ್ ಎ ಖೈರಾತ್ ಅಂತ ಬರ್ತದೆ ದಿವಾನ್ ಎ ಖೈರಾತ್ ಅಂತೇಳಿ ಬರ್ತದ ಇನ್ನೊಂದು ಕೃಷಿ ಇಲಾಖೆ ಅಂತ ಬರ್ತದೆ ಕೃಷಿ ಇಲಾಖೆ ಇನ್ನೊಂದು ಕೃಷಿ ಇಲಾಖೆ ಬರ್ತದ ದಿವಾನ್ ಎ ಅರ್ಜ್ ಅಂತ ಹೇಳಿ ಈ ಒಂದಿಷ್ಟು ಇಲಾಖೆಗಳು ದಿವಾನ್ ಎ ಅರ್ಜ್ ಅಂತೇಳಿ ಕೃಷಿ ಇಲಾಖೆ ಇವೊಂದಿಷ್ಟು ಇಲಾಖೆಗಳನ್ನು ಸ್ಥಾಪನೆ ಮಾಡಿದ್ದಾರೆ ಆ ಸೈನಿಕ ಇಲಾಖೆ ಸ್ಥಾಪನೆ ಮಾಡಿದವರು ಯಾರು ಗಿಯಾಸುದ್ದೀನ್ ಬಲ್ಬನ್ ಗೂಡ ಜಿಲ್ಲಾ ಸ್ಥಾಪನೆ ಮಾಡಿದವ್ರು ಯಾರು ತಂದ ಅಲ್ಲಾವುದ್ದೀನ್ ಖಿಲ್ಝಿ ಮಾರ್ಗ ಸುಧಾರಣೆ ಅಲ್ಲದಿಲ್ಲಿ ಸ್ಥಾಪನೆ ಮಾಡ್ತಾನೆ ಗುಲಾಮರ ಇಲಾಖೆ ಸ್ಥಾಪನೆ ಮಾಡಿದವನು ಯಾರು ಫಿರೋಜ್ ಶಾ ತೊಗೊಲಕ್ ಅಂತೇಳಿ ದಾರಿ ಇಲಾಖೆ ಕೂಡ ಅವನೇ ಸ್ಥಾಪನೆ ಮಾಡಿರ್ತಾನೆ ಕೃಷಿ ಇಲಾಖೆ ಸ್ಥಾಪನೆ ಮಾಡಿದವರು ಮಹಮ್ಮದ್ ಬಿನ್ ತೊಗೊಲಕ್ ಅಂತೇಳಿ ಇಷ್ಟು ಇಲಾಖೆಗಳು ಅಂತ ಬರ್ತವೆ ಪ್ರೀತಿಯ ಸ್ಪರ್ಧಾ ಮಿತ್ರರೇ ನಾವು ದೆಹಲಿ ಸುಲ್ತಾನರು ಏನೋ ಏನು ಟಾಪಿಕ್ ಇತ್ತು ಐದು ಸಂತೆಗಳ ಬಗ್ಗೆ ಅವರ ಆಡಳಿತ ವ್ಯವಸ್ಥೆ ಹಂಗಿತ್ತು ಅವ್ರ ಸಾಹಿತ್ಯ ಹಂಗಿತ್ತು ಅವ್ರ ಇಲಾಖೆಗಳು ಯಾವು ಮತ್ತು ನಾವು ಯಾವ ನಗರ ಸ್ಥಾಪನೆ ಮಾಡಿದರು ಯಾವ ಕಟ್ಟಡವನ್ನು ಕಟ್ಟಿದರು ಅಂತೇಳಿ ಅವ್ರ ರಾಜರ ಬಗ್ಗೆ ಎಲ್ಲವನ್ನ ಹೇಳ್ತಾ ಬಂದಿದ್ದೇನೆ ಪ್ರೀತಿಯ ಸ್ಪರ್ಧಾ ಮಿತ್ರರೇ ಈ ಒಂದು ನಾವು ಈ ದೆಹಲಿ ಸುಲ್ತಾನರ ಬಗ್ಗೆ ಏನು ಪರೀಕ್ಷಾ ಇತ್ತ ದೃಷ್ಟಿಯಿಂದ ಪರೀಕ್ಷೆ ಏನೇನು ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಬರ್ತಾವೋ ಅದನ್ನೇ ಆಧಾರ ಇಟ್ಕೊಂಡು ನಾನು ಒಂದಿಷ್ಟು ಮಾಹಿತಿಯನ್ನು ನಿಮಗೆ ನನಗೆ ಎಷ್ಟು ಗೊತ್ತಿತ್ತೋ ಅಷ್ಟು ಮಾಹಿತಿಯನ್ನು ಈ ಒಂದು ದೆಹಲಿ ಸುಲ್ತಾನರಲ್ಲಿ ಏನು ಬರ್ತದೋ ಅದನ್ನೆಲ್ಲವನ್ನು ನಿಮಗೆ ಹೇಳಿದ್ದೀನಿ ನಿಮ್ಗೆ ಇನ್ನು ಹೆಚ್ಚಿನ ಮಾಹಿತಿಯಲ್ಲಿ ಬೇಕಾದರೆ ನನ್ನ ಟೆಲಿಗ್ರಾಮ್ ಚಾನಲ್ ಇರ್ತದ ಅದಕ್ಕೆ ನೀವು ಜಾಯ್ನ್ ಆದರೆ ನಾನು ಹೆಚ್ಚಿನ ಮಾಹಿತಿಯನ್ನು ಅದರ ಹಾಕಿರ್ತೀನಿ ನನ್ನ ಟೆಲಿಗ್ರಾಮ್ ಚಾನಲ್ ಯಾವುದಂದ್ರೆ ಚೌಗ್ಲಾ ಹಿಸ್ಟ್ರಿ ಕ್ಲಾಸಸ್ ಅಂತ ಬರ್ತದೆ ಚೌಗ್ಲಾ ಹಿಸ್ಟ್ರಿ ಕ್ಲಾಸಸ್ ಅಂತೇಳಿ ಈ ಒಂದು ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯಿನ್ ಆದರೆ ಅಲ್ಲಿ ಹೆಚ್ಚಿನ ಮಾಹಿತಿಯನ್ನು ಅಪ್ಡೇಟ್ ಮಾಡ್ತೀನಿ ನಾನು ಅಲ್ಲಿ ನಿಮಗೆ ನಿಮಗೆ ಮೆಸೇಜ್ ಮಾಡಕ್ಕೆ ಬರೋದಿಲ್ಲ ನಾನು ಹೆಚ್ಚಿನ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಾನು ಒಂದಿಷ್ಟು ವಿಡಿಯೋಗಳನ್ನು ಒಂದಿಷ್ಟು ಮಾಹಿತಿಯನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನೀವು ಅದರ ಅನುಕೂಲ ಪಡ್ಕೊಳ್ಬೋದು ಇನ್ನು ನಿಮಗೆ ಏನಾದರೂ ಕ್ವಶನ್ ಡೌಟ್ ಇತ್ತು ಅಂತಂದರೆ ನನ್ನ ಒಂದು ನಂಬರನ್ನು ಸೆಂಡ್ ಬ ಬರೆದಿರ್ತೀನಿ ನಾನು ನೈನ್ ಸಿಕ್ಸ್ ತ್ರೀ ಡಬಲ್ ಟು ಡಬಲ್ ಏಟ್ ಸಿಕ್ಸ್ ಫೋರ್ ಒನ್ ನೈನ್ ಸಿಕ್ಸ್ ತ್ರೀ ಡಬಲ್ ಡಬಲ್ ಸಿಕ್ಸ್ ಫೋರ್ ಒನ್ ಅಂತೇಳಿ ಈ ಒಂದು ನಂಬರಿಗೆ ನೀವು ನಿಮ್ಮ ಕ್ವಶನನ್ನು ನನಗೆ ಏನು ಮಾಡಲಿ ಅಪ್ಲೋಡ್ ಮಾಡಿದರೆ ನಾನು ಸಾಧ್ಯ ಆದಷ್ಟು ನಾನು ನಿಮಗೆ ರಿಪ್ಲೈ ಏನು ಮಾಡ್ತೀನಿ ಪ್ರೀತಿಯ ಸ್ಪರ್ಧಾ ಮಿತ್ರರೇ ನಾವು ಇವತ್ತಿನ ಕ್ಲಾಸಿನಲ್ಲಿ ದೇಹಿ ಸುಲ್ತಾನ್ ರು ಅಂತೇಳಿ ಮುಕ್ತಾಗಿದೋ ಇನ್ನು ಮುಂದಿನ ಅವಧಿಯಲ್ಲಿ ಮುಂದಿನ ಅವಧಿಯಲ್ಲಿ ನಾವು ಮೊಘಲ್ ಸಾಮ್ರಾಜ್ಯವು ಹೇಗೆ ಸ್ಥಾಪನೆ ಆಯಿತು ಬಾಬರ್ ಹೇಗೆ ದಾಳಿ ಮಾಡ್ತಾನೆ ಏನು ಕತಿ ಅನ್ನೋದನ್ನು ಎಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೋಡೋಣ ಪ್ರೀತಿಯ ಸ್ಪರ್ಧಾ ಮಿತ್ರರೇ ನಾವು ಹೇಳಿದ್ರೆ ಏನಾದರೂ ತಪ್ಪ ಇದ್ದರೂ ಕೂಡ ನಮ್ಮ ಕಮೆಂಟಲ್ಲಿ ನೀವು ತಿಳಿಸ್ಬೋದು ಹೇಳ್ತಾ ಈ ಒಂದು ವ್ಯವಸ್ಥೆಯನ್ನು ನೀವು ಸದುಪಯೋಗ ಪಡಿಸ್ಕೊಳ್ಳ್ರಿ ನಾನು ಹೇಳ್ತ ಟೀಚ್ ಮಾಡ್ತಿರೋ ವಿಷಯ ನಿಮಗೆಲ್ಲ ಅರ್ಥ ಆಗ್ತದೆ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ನಾನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು